ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮವ ಮಹಂತೇಶ್ ಕಂಬಾರ್ ಸೊ ಇವತ್ತು ಶಿವರಾತ್ರಿ ಇರೋ ಕಾರಣಕ್ಕೆ ಸೊ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಸೊ ನಾನು ನಿನ್ನೆ ದಿನ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವಷ್ಟು ವಿಷಯಗಳೊಂದಿಗೆ ಅಧ್ಯಯನವನ್ನು ಮಾಡ್ತಾ ಇದ್ವಿ ಸೊ ಎಲ್ಲೆಲ್ಲೇ ಯಾವ ಪ್ರಶ್ನೆಗಳನ್ನು ಕೇಳಿದ್ರೆ ಅಂತ ಕೂಡ ನಾನು ಹೇಳ್ತಾ ಸಾಗಿದ್ದೆ ಸೊ ಹಾಗೆ ನಿನ್ನೆ ಸಮಯ ಆದ ಕಾರಣಕ್ಕೆ ಅತಿ ಬೇಗನೆ ಮುಗಿಸುವಂಥ ಪ್ರಯತ್ನದಲ್ಲಿದ್ದೆ ಸೊ ಇವತ್ತೇ ಪ್ರಾರಂಭನೆ ವೆಲ್ ಇದೆ ಬೆಸ್ಟ್ ಇದೆ ಸೊ ಹೀಗಾಗಿ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ ಕೌಟಿಲ್ಯನ ಅರ್ಥಶಾಸ್ತ್ರ ಎಸ್ ಕೌಟಿಲ್ಯ ನೆನಪಿರಲಿ ಮೂಲ ಹೆಸರು ವಿಷ್ಣುಗುಪ್ತ ಸೊ ನಂತರದಲ್ಲಿ ಚಾಣಕ್ಯನಾಗ್ತಾನೆ ಸೊ ನಂತರದಲ್ಲಿ ಕೌಟಿಲ್ಯನ ಆಗ್ತಾನೆ ಸೊ ಇವರು ಬರೆದಿರ್ತಕ್ಕಂಥದ್ದು ಅರ್ಥಶಾಸ್ತ್ರ ಯಾವ ಶಾಸ್ತ್ರ ಅರ್ಥಶಾಸ್ತ್ರ ಇದನ್ನು ಕೂಟ ನೀತಿ ಶಾಸ್ತ್ರ ಅಂತ ಕರೀತಾರೆ ಡೈರೆಕ್ಟ್ ಎಕ್ಸಾಮ್ ಪಾಯಿಂಟ್ ಬರ್ತಿದ್ದೀನಿ ಕೂಟ ನೀತಿ ಶಾಸ್ತ್ರ ಅಂತ ಕರೀತಾರೆ ಸೊ ಒನ್ಸ್ ಅಗೇನ್ ಅರ್ಥಶಾಸ್ತ್ರಕ್ಕಿರುವ ಮತ್ತೊಂದು ಹೆಸರೇನು ಕೂಟ ನೀತಿ ಶಾಸ್ತ್ರ ಸೊ ಎಕ್ಸಾಮಿಗೆ ಸಾಕಷ್ಟು ಸಾರಿ ಬಂದಿದೆ ಸೊ ಹಾಗೆ ಈ ಅರ್ಥಶಾಸ್ತ್ರದಲ್ಲಿ ಇರತಕ್ಕಂತಹ ವಿಷಯಗಳು ಏನು ಅರ್ಥಶಾಸ್ತ್ರದಲ್ಲಿ ಇರತಕ್ಕಂತಹ ಕೌಟಿಲ್ಯ ರಚನೆ ಮಾಡಿರ್ತಕ್ಕಂತಹ ಈ ಕೃತಿ ಎಷ್ಟು ಮಹತ್ವದ್ದಾಗಿದೆ ಯಾವ ಭಾಷೆಯಲ್ಲಿದೆ ಸೊ ಇವೆಲ್ಲವೂ ಕೂಡ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಆಗ್ತವೆ ಈ ಅರ್ಥಶಾಸ್ತ್ರ ಅಂತಕ್ಕಂತಹ ಒಂದು ಕೃತಿ ಸಂಸ್ಕೃತ ಭಾಷೆಯಲ್ಲಿದೆ ಯಾವ ಭಾಷೆಯಲ್ಲಿದೆ ಸಂಸ್ಕೃತದಲ್ಲಿದೆ ಸೊ ಹಾಗಾದರೆ ಇದು ಏನನ್ನು ಒಳಗೊಂಡಿದೆ ಸೊ ರಾಜನಾದವನು ಹೇಗೆ ಆಡಳಿತ ಮಾಡಬೇಕು ಹಾಗಾದರೆ ಒಂದು ರಾಜ್ಯಕ್ಕೆ ಏನಿರಬೇಕು ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ಸಪ್ತಾಂಗ ಸಿದ್ಧಾಂತವನ್ನು ಈ ಅರ್ಥಶಾಸ್ತ್ರದಲ್ಲಿ ಕೊಡಲಾಗಿದೆ ಸಪ್ತಾಂಗ ಸಿದ್ಧಾಂತ ಅಂತ ಹೇಳ್ತಾರೆ ಸೊ ಒನ್ಸ್ ಅಗೇನ್ ಸಪ್ತಾಂಗ ಸಿದ್ಧಾಂತ ಎಲ್ಲಿದೆ ಎಂದರೆ ಸೊ ಅರ್ಥಶಾಸ್ತ್ರದಲ್ಲಿ ಅದಕ್ಕೆ ಮತ್ತೊಂದು ಹೆಸರು ಕೂಟ ನೀತಿ ಶಾಸ್ತ್ರ ಅಂತ ಕರೀತಾರೆ ಸೊ ಇದರ ರಚನಾಕಾರ ಯಾರು ಅಂದರೆ ಕೌಟಿಲ್ಯನಾಗಿರ್ತಾನೆ ಸೊ ಇದು ಏನನ್ನು ಒಳಗೊಂಡಿದೆ ಅಂತಂದರೆ ರಾಜ್ಯ ಮತ್ತು ಅಂತಾರಾಜ್ಯ ಕಾಯ್ದೆಗಳ ಬಗ್ಗೆ ಅಂತಾರಾಜ್ಯ ಕಾಯ್ದೆಗಳನ್ನು ಒಳಗೊಂಡಿದೆ ಸೊ ನಂತರದಲ್ಲಿ ಇದು ಸಿವಿಲ್ ಮತ್ತು ಕ್ರಿಮಿನಲ್ ಕಾಯ್ದೆಗಳನ್ನು ಒಳಗೊಂಡಿದೆ ಸೊ ಒನ್ಸ್ ಅಗೇನ್ ಹೇಳ್ತಿದ್ದೀನಿ ಮಿತ್ರರೇ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ಕೂಟ ನೀತಿ ಶಾಸ್ತ್ರ ಅಂತಾರೆ ಸೊ ಇದು ಯಾವ ಭಾಷೆಯಲ್ಲಿದೆ ಅಂತಂದರೆ ಸಂಸ್ಕೃತ ಭಾಷೆ ಯಾವ ಭಾಷೆ ಸಂಸ್ಕೃತ ಭಾಷೆಯಲ್ಲಿದೆ ಸೊ ನಂತರದಲ್ಲಿ ಈ ಅರ್ಥಶಾಸ್ತ್ರದಲ್ಲಿ ಏನಿದೆ ರಾಜನಾದವನು ಹೇಗೆ ಆಡಳಿತವನ್ನು ಮಾಡಬೇಕು ಅಂತಿದೆ ಅದಕ್ಕೆ ಸಪ್ತಾಂಗ ಸಿದ್ಧಾಂತಗಳು ಅಂತ ಕರೀತಾರೆ ಆ ಸಪ್ತಾಂಗ ಸಿದ್ಧಾಂತದಲ್ಲಿ ಒಟ್ಟು 7 ಮಂದಿಯನ್ನು ಅಲ್ಲಿ ಗುರುತಿಸ್ತಾನೆ ಸೊ ಅವ್ರು ಯಾರ್ಯಾರು ಅಂದರೆ ರಾಜ ಅಂತ ಇರ್ತಾನೆ ಸೊ ಅಮಾತ್ಯ ಅಂದರೆ ಮಂತ್ರಿ ಇರ್ತಾನೆ ಸೊ ಮಿತ್ರ ಅಂತ ಇರ್ತಾನೆ ಕೋಶ ಅಂತಿರ್ತದೆ ಕೋಟೆ ಅಂತಿರ್ತದೆ ಬಲ ಅಂತಿರ್ತದೆ ಅಂದರೆ ಸೈನ್ಯ ಅಂತಿರ್ತದೆ ಸೊ ಲಾಸ್ಟ್ ಒನ್ ಪ್ರದೇಶ ಅಂತಿರ್ತದೆ ಏನಿರ್ತದೆ ಪ್ರದೇಶ ಸಪ್ತಾಂಗ ಸಿದ್ಧಾಂತ ಸಪ್ತ ಅಂದರೆ 7 ಅಂಗಗಳ ಬಗ್ಗೆ ಇರುವ ಒಂದು ಸಿದ್ಧಾಂತವೇ ಸಪ್ತಾಂಗ ಸಿದ್ಧಾಂತವಾಗಿರುತ್ತದೆ ಎಸ್ ಒಂದು ಯಾವುದು ರಾಜ ಅಮಾತ್ಯ ಮಿತ್ರ ಕೋಶ ಕೋಟೆ ಬಲ ಮತ್ತು ಪ್ರದೇಶ ಸಪ್ತಾಂಗ ಸಿದ್ಧಾಂತದಲ್ಲಿದೆ ಸೊ ಅದರ ಜೊತೆಗೆ ಇಲ್ಲಷ್ಟು ವಿಷಯ ಕೊಟ್ಟಿದ್ದೀನಿ ಇಲ್ಲಿ ರಾಜ್ಯ ಮತ್ತು ಅಂತಾರಾಜ್ಯ ಕಾಯ್ದೆಗಳಿವೆ ಸೊ ಹಾಗೆ ಸಿವಿಲ್ ಮತ್ತು ಕ್ರಿಮಿನಲ್ ಅಂತಕ್ಕಂತಹ ಎರಡು ಕಾಯ್ದೆಗಳು ಕೂಡ ಇಲ್ಲಿದೆ ಹಾಗಾದರೆ ಮೌರ್ಯರ ಆಡಳಿತ ವ್ಯವಸ್ಥೆಯನ್ನು ನೋಡಬೇಕಾದ್ರೆ ಇವುಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ನ್ಯಾಯಾಡಳಿತ ಇತ್ತು ಅನ್ನೋದನ್ನು ನೋಡೋಣಂಥ ನಂತರದಲ್ಲಿ ಸೊ ಹಾಗೆ ಈ ಅರ್ಥಶಾಸ್ತ್ರವನ್ನು ಬೆಳಕಿಗೆ ತಂದವರಾರು ವೆರಿ ಇಂಪಾರ್ಟೆಂಟ್ ಈ ಅರ್ಥಶಾಸ್ತ್ರವನ್ನು ಬೆಳಕಿಗೆ ತಂದವರಾರು ಇದು ಎಲ್ಲಿ ಸಿಕ್ತು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಸೊ ಮೈಸೂರಿನ್ಯಾಗ ಗ್ರಂಥಾಲಯದ ಓರಿಯೆಂಟಲ್ ಅಂತೇಳಿ
ಗ್ರಂಥಾಲಯ ಅದು ಯಾವುದು ಅಂದರೆ ಓರಿಯೆಂಟಲ್ ಲೈಬ್ರರಿ ಅಂತ ಹೇಳ್ತಾರೆ. ಓರಿಯೆಂಟಲ್ ಬರ್ಕೊಳ್ರಿ. ಸೊ ನಿಧಾನ ಕೇಳ್ತಾನೆ ವಿದ್ಯಾರ್ಥಿ ಮಿತ್ರರೇ, ವೆರಿ ಇಂಪಾರ್ಟೆಂಟ್ ಇರ್ತದೆ, ಬಹಳ ಮಹತ್ವದ್ದಾಗಿರ್ತದೆ, ಅದಕ್ಕೆ ನಿಧಾನಕ್ಕೆ ಹೇಳ್ತೀನಿ, ಬರ್ಕೊಂಡು ಬಿಡ್ರಿ. ಸೊ ಒನ್ಸ್ ಅಗೇನ್, ಮೈಸೂರಿನ ಗ್ರಂಥಾಲಯ ಓರಿಯೆಂಟಲ್ ಲೈಬ್ರರಿ ಅಥವಾ ಗ್ರಂಥಾಲಯ ಅಂತ ಕರೀತಾರೆ ಅದನ್ನು. ಸೊ ಇಲ್ಲೇ ಒಬ್ಬ ಕ್ಯೂರೇಟರ್ ಅಂತ ಹೆಸರು. ಸೊ ಕ್ಯೂರೇಟರ್ ಅಂತ ಬರ್ತಾರೆ ಅದನ್ನು ನೋಡ್ಕೊಳ್ಳೋರು, ಗ್ರಂಥಪಾಲಕರು ಕ್ಯೂರೇಟರ್ ಅಂತೇಳಿ. ಸೊ ಅವ್ರು ಯಾರು ಅಂದರೆ ಶ್ಯಾಮಶಾಸ್ತ್ರಿಗಳು. ಮೂರು ಕಡೆ ಹೆಂಗತಿ ಶಾಸ್ತ್ರಿಗಳ ಹೆಸರು ಬರ್ತದೆ, ಮೂರು ಕಡೆಗೆ ಬರ್ತದೆ. ಒಂದು ನೀಲಕಂಠ ಶಾಸ್ತ್ರಿ ಅಂತ ಬರ್ತದೆ. ಆ ನೀಲಕಂಠ ಶಾಸ್ತ್ರಿ ಅವರು ಈ ನಮ್ಮ ಮಹಾಭಾರತದ ಕೇಂದ್ರ ಯಾವುದು ಅಂದರೆ ಭಗವದ್ಗೀತೆ, ಅದನ್ನು ಕುರಿತಾಗಿ ಹೇಳ್ತಾರೆ. ಸೊ ಇದು ಸಂಸ್ಕೃತ ಸಾಹಿತ್ಯದ ಅಮೂಲ್ಯ ರತ್ನ ಅಂತ ನೀಲಕಂಠ ಶಾಸ್ತ್ರಿಗಳು ಇರ್ತಾರೆ. ಸೊ ಇನ್ನೊಬ್ಬರು ರಾಮಶಾಸ್ತ್ರಿಗಳಂತ ಬರ್ತಾರೆ. ಸೊ ಆಂಗ್ಲೋ ಮೈಸೂರು ಕದನಗಳ ಸಂದರ್ಭದಲ್ಲಿ, ಸಾರಿ ಆಂಗ್ಲೋ ಮರಾಠ ಸಂಬಂಧಗಳಲ್ಲಿ ಅವ್ರ ಹೆಸರು ಬರ್ತದೆ. ರಘುಬಣ್ಣನ ವರಿಷ್ಠ ನ್ಯಾಯಾಧೀಶರಾದ ರಾಮಶಾಸ್ತ್ರಿಗಳು ಬಂಧಿಸಬೇಕು ಅಂತ ಆಜ್ಞೆ ಹೊರಡಿಸಿದರು ಅಂತ ತಿಳ್ಕೊಂಡು. ಸೊ ಇಲ್ಲಿ ಬಂದಿರತಕ್ಕಂಥ ಹೆಸರೇನ್ರಿ, ಶ್ಯಾಮಶಾಸ್ತ್ರಿಗಳು. ಇವ್ರು ಯಾರು ಅಂದರೆ ಓರಿಯೆಂಟಲ್ ಲೈಬ್ರರಿಯ ಕ್ಯೂರೇಟರ್ ಆಗಿದ್ದರು. ಈ ಕ್ಯೂರೇಟರ್ ಆಗಿರ್ತಕ್ಕಂಥ ಶ್ಯಾಮಶಾಸ್ತ್ರಿಗಳು, ಸೊ ಆ ತಮ್ಮ ಗ್ರಂಥಾಲಯದಲ್ಲಿ, ಸೊ 1905 ಈ ಅರ್ಥಶಾಸ್ತ್ರ ಗ್ರಂಥ ಅವ್ರ ಕೈಗೆ ಸೇರ್ತದೆ, ಅವ್ರ ಕೈಗೆ ಸಿಗ್ತದೆ. ಸೊ ಅದರ ಬಗ್ಗೆ ವ್ಯಾಪಕವಾಗಿರ್ತಕ್ಕಂಥ ಅಧ್ಯಯನವನ್ನು ಕೈಗೊಂಡ ನಂತರ ಏನಾಗ್ತದೆ ಅಂದರೆ ಅದನ್ನು 1909 ಮುದ್ರಣ ಮಾಡಿ ಪ್ರಕಟಿಸ್ತಾರೆ. ಸೊ ಒನ್ಸ್ ಅಗೇನ್ ಎಕ್ಸಾಮ್ ಪಾಯಿಂಟಿಗೆ ಬರ್ತಿದ್ದೀನಿ. ಸೊ ಮೈಸೂರಿನ ಓರಿಯೆಂಟಲ್ ಲೈಬ್ರರಿ, ಅಲ್ಲೊಬ್ಬ ಕ್ಯೂರೇಟರ್ ಅದಾರೆ. ಸೊ ಅವ್ರು ಯಾರಂದರೆ ಶ್ಯಾಮಶಾಸ್ತ್ರಿಗಳು. 1905 ಆ ಪುಸ್ತಕ ಅವ್ರ ಕೈಗೆ ಸಿಗ್ತದೆ. ಸೊ ಸಿಕ್ಕ ನಂತರ ಅದರ ಬಗ್ಗೆ ವ್ಯಾಪಕವಾಗಿ ಅಧ್ಯಯನ ಕೈಗೊಂಡು 1909 ಏನು ಮಾಡಿದರು ಅಂತಂದರೆ ಅದನ್ನು ಮುದ್ರಣಗೊಳಿಸಿ ಪ್ರಕಟಣೆಯನ್ನು ಮಾಡ್ತಾರೆ. ಸೊ ಹಾಗಾದರೆ ಈ ಅರ್ಥಶಾಸ್ತ್ರವು ಅಥವಾ ಈ ಅರ್ಥಶಾಸ್ತ್ರ ಗ್ರಂಥವು ಎಷ್ಟು ವಿಭಾಗ ಇದೆ ಅಂದರೆ, ಸೊ 15 ವಿಭಾಗದಲ್ಲಿದೆ. ಆರಾಮಾಗಿ ಬರ್ಕೊಳ್ರಿ. ಸೊ ಹಾಗೆ 180 ಉಪವಿಭಾಗಗಳನ್ನು ಒಳಗೊಂಡಿದೆ. ಎಷ್ಟ್ರಿ? ಸೊ 180 ಉಪವಿಭಾಗಗಳನ್ನು ಒಳಗೊಂಡಿದೆ. ಹಾಗೆ ಇದರಲ್ಲಿ 6,000 ಶ್ಲೋಕಗಳಿವೆ ಅಂತ ಹೇಳ್ತಾರೆ. ಎಷ್ಟು ಶ್ಲೋಕಗಳು? 6,000 ಶ್ಲೋಕಗಳಿವೆ ಅಂತ ಹೇಳ್ತಾರೆ. ಎಲ್ಲವೂ ಎಕ್ಸಾಮ್ ಪಾಯಿಂಟ್ಸೇ. ಒನ್ಸ್ ಅಗೇನ್, ಮೈಸೂರಿನ ಗ್ರಂಥಾಲಯ ಅದು ಯಾವುದಂದರೆ ಓರಿಯೆಂಟಲ್ ಲೈಬ್ರರಿ ಅಂತ ಹೇಳ್ತಾರೆ. ಸೊ ಅಲ್ಲಿರ್ತಕ್ಕಂಥ ಗ್ರಂಥಪಾಲಕರು ಅಥವಾ ಕ್ಯೂರೇಟರ್ ಯಾರು ಅಂದರೆ ಶ್ಯಾಮಶಾಸ್ತ್ರಿಗಳು. ಅವ್ರು ಏನು ಮಾಡಿದರು ಅಂತಂದರೆ ಈ ಅರ್ಥಶಾಸ್ತ್ರ ಪುಸ್ತಕವನ್ನು ಕೈಗೆ ಎತ್ಕೊಂಡ್ರು. ಸೊ ಅದರ ಮೇಲೆ ವ್ಯಾಪಕವಾಗಿ ಅಧ್ಯಯನ ಕೈಗೊಂಡು, ಸೊ 1909 ಅದನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಸೊ ಹಾಗಾದರೆ ಆ ಅರ್ಥಶಾಸ್ತ್ರದಲ್ಲಿ ಎಷ್ಟು ವಿಭಾಗ ಅದಾವೆ ಅಂದರೆ 15, ಎಷ್ಟು ಉಪವಿಭಾಗ ಅಂದರೆ 180, ಎಷ್ಟು ಶ್ಲೋಕಗಳಿವೆ ಅಂದರೆ 6,000 ಶ್ಲೋಕಗಳಿವೆ ಅಂತ ಹೇಳ್ತಾರೆ. ಸೊ ಇಲ್ಲಿಯವರೆಗೆ ಏನು ಹೇಳ್ತಾ ಇದ್ದೀನಿ, ಇದು ಮೌರ್ಯ ಸಾಮ್ರಾಜ್ಯಕ್ಕೆ ಅಥವಾ ಮೌರ್ಯ ಸಾಮ್ರಾಜ್ಯದಲ್ಲಿ ದೊರೆತಂತಹ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಸಾಹಿತ್ಯ, ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಕೂಡ ತಿಳಿಸ್ತದೆ. ಸೊ ಹಾಗೆ ಇಲ್ಲಿ ಮೆಗಸ್ತಾನಿಸ್ಸನ ಒಂದು ಇಂಡಿಕಾ ಗ್ರಂಥ ಅಂತ ಮೊನ್ನೆಯಿಂದ ನೋಡ್ತಾ ಇದ್ದೀವಿ. ಮೆಗಸ್ತಾನಿಸ್ಸನ ಯಾವ ಗ್ರಂಥ? ಸೊ ಇಂಡಿಕಾ ಗ್ರಂಥ ಅಂತ ತಿಳ್ಕೊಂಡು. ಇದು ಪೂರ್ಣ ಸಿಕ್ಕಿಲ್ಲ, ಅಪೂರ್ಣವಾಗಿ ಸಿಕ್ಕದ, ಅಲ್ಲೊಂದು ಇಲ್ಲೊಂದು ಅಳಿದೊಳಿದ ಹೋಗಿರ್ತಕ್ಕಂತಹ ಕೆಲವಷ್ಟು ಪುಟಗಳು ಮಾತ್ರ ಸಿಕ್ಕವ. ಸೊ ಅವುಗಳನ್ನು ಕ್ರೋಢೀಕರಣ ಮಾಡಿ ಅದನ್ನು ನಮಗೆ ಅರ್ಥೈಸುವಂತೆ ಮಾಡಿದವರು ಯಾರು ಅಂದರೆ ಡೈಡೂರಸ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ. ಬರ್ಕೊಳ್ರಿ, ಇಂಪಾರ್ಟೆಂಟ್. ಸೊ KS ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಂಡಿಕಾ ಗ್ರಂಥ ಯಾರಿದ್ರಿ? ಮೆಗಸ್ತಾನಿಸ. ಅದು ಪೂರ್ಣ ಸಿಕ್ಕಿಲ್ಲ, ಅರ್ಧಂಬರ್ಧ ಸಿಕ್ಕದ. ಸೊ ಅದನ್ನು ಅರ್ಧಂಬರ್ಧನ ಇದ್ದಂಗೆ ಜೋಡಿಸ್ಕ್ಯಾಸ್ ಕೊಟ್ಟು ನಮಗೆ ತಿಳಿಸ್ಕೊಟ್ಟವ್ರು ಯಾರು ಅಂತಂದರೆ ಎಸ್ ಡೈಡೋರಸ್ ಅಂತಕ್ಕಂತಹ ವ್ಯಕ್ತಿ. ಸೊ ಹಾಗೆ ನೋಡ್ತಾ ಇದ್ವಿ ಭದ್ರಬಾಹುವಿನ ಕಲ್ಪಸೂತ್ರ ಅಂತೇಳಿ. ಸೊ ಹೇಮಚಂದ್ರನ ಪರಿಶಿಷ್ಟ ಪರ್ವಣ ಅಥವಾ ಸ್ಥಾನಿರಾವಳಿ, ಇವು ಸಾಹಿತ್ಯ, ಇವು ಮೌರ್ಯ ಸಾಮ್ರಾಜ್ಯದ ಕೆಲವಷ್ಟು ಮಾಹಿತಿಗಳನ್ನು ತಿಳಿಸ್ತಕ್ಕಂತಹ ಸಾಹಿತ್ಯಗಳಾಗಿರ್ತವೆ. ಸೊ ಹಾಗಾದರೆ ಈ ಮೌರ್ಯ ಸಾಮ್ರಾಜ್ಯದ ಒಂದು ಒಟ್ಟು ಆಡಳಿತದ ವ್ಯವಸ್ಥೆಯನ್ನು ನಾವು ನೋಡಬೇಕು ಅಂತಂದರೆ ಇಂಪಾರ್ಟೆಂಟ್ ಏನಾಗ್ತದೆ ಇಲ್ಲಿ ಅಂತಂದ್ರೆ ಅದರ ಬಗ್ಗೆ ತಿಳ್ಕೊಳ್ಳೇಬೇಕಾಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದೆಲ್ಲವನ್ನು ಬರ್ಕೊಂಡಿರಿ ಅಂತ ನಾನು ಎರೈಸ್ ಮಾಡ್ತಾ ಇದ್ದೀನಿ.
ಎಸ್. ಸೊ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಮೌರ್ಯರ ಆಡಳಿತ ವ್ಯವಸ್ಥೆಯನ್ನು ನಾವು ನೋಡಲಾಗಿ ತಮ್ಮ ಸಾಮ್ರಾಜ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ರು ಅನ್ನಲಿಕ್ಕೆ ಕೌಟಿಲ್ಯನ ಅರ್ಥಶಾಸ್ತ್ರ ತಿಳಿಸ್ಕೊಡ್ತಿದೆ. ಸಪ್ತಾಂಗ ಸಿದ್ಧಾಂತಗಳನ್ನು ಅವ್ರು ಹೊಂದಿದ್ರು ಅನ್ನುವಂತಹ ಒಂದು ರೀತಿಯಲ್ಲಿ. ಸೊ ಒಂದು ಕಡೆಗೆ ಪ್ಲೀನಿ ಹೇಳಿದ ಚಂದ್ರಗುಪ್ತ ಮೌರ್ಯ ತನ್ನ ಅಂಗರಕ್ಷಕರು ಹೆಣ್ಮಕ್ಕಳನ್ನು ಇಟ್ಕೊಂಡಿದ್ದ ಅಂತ ತಿಳ್ಕೊಂಡು ಅಧ್ಯಯನವನ್ನು ಮಾಡ್ತೀವಿ ನಾವು. ಸೊ ಹಾಗಾದರೆ ಇಲ್ಲಿ ಬರ್ತಕ್ಕಂಥ ಕೆಲವಷ್ಟು ಪ್ರಮುಖ ವಿಷಯಗಳನ್ನು ನಾವು ನೋಡುವುದಾದರೆ, ಸೊ ಬಹಳ ಬಹಳ ಇಂಪಾರ್ಟೆಂಟ್ ಏನು ಅಂದರೆ ಇವರ ಒಂದು ವ್ಯಾಪ್ತಿಯನ್ನು ನೋಡಬೇಕಾಗ್ತದೆ. ಯಾರ ವ್ಯಾಪ್ತಿಯನ್ನು? ಮೌರ್ಯ ಸಾಮ್ರಾಜ್ಯದ ಆಡಳಿತದ ವ್ಯಾಪ್ತಿಯನ್ನು. ಸೊ ಈ ಕಡೆ ಉತ್ತರ ತಕ್ಷಶಿಲಾ ಆಗಿರ್ತದೆ, ಸೊ ದಕ್ಷಿಣದಲ್ಲಿ ಸುವರ್ಣಗಿರಿ ಆಗಿರ್ತದೆ. ಸುವರ್ಣಗಿರಿ ಅಂದರೆ ಈಗಿನ ಕನಕಗಿರಿ. ಸೊ ಈ ಕಡೆ ಪೂರ್ವದಲ್ಲಿ ವೈಶಾಲಿ ಆಗಿರ್ತದೆ. ಕೊನೆಯ ಗಡಿ ಇದು, ಗಡಿನೆಲೆ ಅಂತ ಕರೀತಾರೆ ಮೌರ್ಯ ಸಾಮ್ರಾಜ್ಯದ ಕೊನೆಯ ಗಡಿನೆಲೆಗಳು ಎಲ್ಲಿಂದ ಎಲ್ಲಿಯವರೆಗೆ ತಿಳ್ಕೊಂಡು. ಪಶ್ಚಿಮದಲ್ಲಿ ಉಜ್ಜಯಿನಿ ಅಥವಾ ಅವಂತಿ ಅಂತ ಹೇಳ್ತಾರೆ. ಸೊ ಒನ್ಸ್ ಅಗೇನ್, ಮೌರ್ಯರ ಸಾಮ್ರಾಜ್ಯದ ಆಡಳಿತದ ಒಂದು ಕೊನೆ ಗಡಿನೆಲೆಗಳು ಎಲ್ಲಿಂದ ಎಲ್ಲಿಯವರೆಗೂ ಎಂದರೆ ಉತ್ತರದಲ್ಲಿ ತಕ್ಷಶಿಲಾ ಅಥವಾ ತಕ್ಷಶಿಲಾ, ಪೂರ್ವದಲ್ಲಿ ವೈಶಾಲಿ, ಪಶ್ಚಿಮದಲ್ಲಿ ಅವಂತಿ, ದಕ್ಷಿಣದಲ್ಲಿ ಸುವರ್ಣಗಿರಿ. ಸೊ ಇದು ಆ ಮೌರ್ಯರ ಒಂದು ಆಡಳಿತದ ವ್ಯಾಪ್ತಿಯಾಗಿರ್ತದೆ. ಸೊ ವೆರಿ ಇಂಪಾರ್ಟೆಂಟ್, ಬರ್ಕೊಳ್ರಿ. ಸೊ ಹಾಗೆ ಈ ಮೌರ್ಯರು ತಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಗೂಢಾಚಾರಿಗಳನ್ನಾಗಿ ಗಣಿಕಾಸ್ತ್ರೀಯರು ಅಂತ ಕರೀತಾರೆ. ಯಾವ ಸ್ತ್ರೀಯರು ಇವರು? ಗಣಿಕಾಸ್ತ್ರೀಯರು ಅಂತ ಬರ್ತಾರೆ. ಸೊ ಇವರನ್ನು ಅಲ್ಲಿ ವೇಶ್ಯರು ಅಂತ ಕೂಡ ಕರೀತಾರೆ. ಇವರ ಶಿಕ್ಷಣಕ್ಕಾಗಿ ಮೌರ್ಯ ಸಾಮ್ರಾಜ್ಯದಲ್ಲಿ ಗುರುಗಳನ್ನು ಇಟ್ಟಿದ್ರು, ಆ ಗುರುಗಳಿಗೆ ಪೇಮೆಂಟ್ ಕೂಡ ಮಾಡ್ತಿದ್ರು ಅಂತ ನೋಡ್ತೀವಿ. ಹಾಗೆ ಇಲ್ಲಿ ಚಾಣಕ್ಯ ಹೇಳ್ತಾರೆ, ಗೂಢಾಚಾರ ವ್ಯವಸ್ಥೆ ಇತ್ತು, ಅವರಿಗೆ ಗೂಢ ಪುರುಷ ಅಂತ ಕರೀತಿದ್ರು. ಸೊ ಯಾವ ಪುರುಷ ಅಂತ ಕರೀತಿದ್ರು? ಎಕ್ಸಾಮಿಗೆ ಬಂದಿದೆ ಗೂಢ ಪುರುಷ. ಯಾವ ಪುರುಷ? ಗೂಢ ಪುರುಷ ಅಂತ ಕರೀತಿದ್ರು. ಸೊ ಒನ್ಸ್ ಅಗೇನ್, ಗಣಿಕಾಸ್ತ್ರೀಯರಿದ್ದರು. ಸೊ ಗುಪ್ತಚಾರ ಇಲಾಖೆ ಇತ್ತು, ಅದು ಗೂಢಾಚಾರ ಇಲಾಖೆ ಅಂತ ಬರ್ತದೆ, ಗೂಢಾಚಾರ ಇಲಾಖೆ ಅಂತ ಬರ್ತದೆ. ಸೊ ಅಲ್ಲಿ ವಿಶೇಷವಾಗಿ ಕೌಟಿಲ್ಯ ಅಂತ ಕರಿತಾನೆ ಅವ್ರನ್ನ, ಗೂಢ ಪುರುಷ ಅಂತ ಕರೀತಾನೆ. ನೋ ಡಮಾಪ್ರಾಣ ಮಾಡುವಂತಿಲ್ಲ, ಗೂಢ ಪುರುಷ. ಸೊ ಹೀಗೆ ಕೆಲವಷ್ಟು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಇಂಪಾರ್ಟೆಂಟ್ ಏನು ಅಂದರೆ, ಇವರು ನ್ಯಾಯಾಂಗ ವ್ಯವಸ್ಥೆ ಇತ್ತು. ಯಾವ ವ್ಯವಸ್ಥೆ? ಸೊ ನ್ಯಾಯಾಂಗ ವ್ಯವಸ್ಥೆ ಇತ್ತು. ಆ ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡುವುದು ಆತು ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಒಂದೆರಡು ವಿಭಾಗ ಅದಾವೆ. ಸೊ ಸಿವಿಲ್ ಮತ್ತು ಕ್ರಿಮಿನಲ್ ಅಂತೀವಲ್ಲ, ಸೊ ಅದನ್ನು ಇಲ್ಲೇ ಹಿಂಗೆ ಹೇಳ್ತಾರೆ ಅವರು, ಧರ್ಮಸ್ಥಾನೀಯ ಅಂತ ಹೇಳ್ತಾರೆ. ಏನಂತ್ರಿ? ಧರ್ಮಸ್ಥಾನೀಯ ಅಂತೇಳಿ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಕಂಠಕಶೋಧ ಅಥವಾ ಕಂಠಕಶೋಧ ಅಂತ ಕರೀತಾರೆ. ಸೊ ಇಲ್ಲೇ ಧರ್ಮಸ್ಥಾನೀಯ ಅನ್ನೋರಿಗೆ ಧರ್ಮಾಧ್ಯಕ್ಷರು ನ್ಯಾಯಾಧೀಶರಾಗಿರ್ತಿದ್ರು. ಧರ್ಮಾಧ್ಯಕ್ಷರು ಯಾರಿ? ಧರ್ಮಾಧ್ಯಕ್ಷರು ಅಂತ ಕರೀತಿದ್ರು. ಸೊ ಇನ್ನು ಇಲ್ಲೇನು ಕಂಟಕ ಶೋಧನ ಅಂತ ಅದಲ್ಲ, ಸೊ ಇವರು ರಾಜ್ಯಾಧ್ಯಕ್ಷರು ಅಂತ ಕರೀತಿದ್ರು ಇವರನ್ನು. ಏನಂತ್ರಿ? ರಾಜ್ಯಾಧ್ಯಕ್ಷರು ಅಂತ ಕರೀತಿದ್ರು. ಸೊ ಒನ್ಸ್ ಅಗೇನ್ ಗಣಿಕಾಸ್ತ್ರೀಯರು, ಗೂಢ ಪುರುಷ. ಸೊ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸಸ್ಗಳಂತ ನಡೀತಿದ್ವು. ಸೊ ಜೊತೆಗೆ ಅಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ನೋಡುವುದಾಯ್ತು ಅಂತಂದರೆ ಧರ್ಮಸ್ಥಾನೀಯ, ಕಂಟಕ ಶೋಧ ಅಂತ ತಿಳ್ಕೊಂಡು, ಧರ್ಮಸ್ಥಾನಿಕ ಧರ್ಮಾಧ್ಯಕ್ಷರು ಅಂತ ಇರ್ತಿದ್ರು. ಸೊ ಹಾಗೆ ಇಲ್ಲಿ ಕಂಟಕ ಶೋಧ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ರಾಜ್ಯಾಧ್ಯಕ್ಷರು ಅಂತ ಇರ್ತಿದ್ರು. ಸೊ ಇದು ಆಡಳಿತ ವ್ಯವಸ್ಥೆ. ಹಾಗಾದರೆ ಈ ಆಡಳಿತ ವ್ಯವಸ್ಥೆಯ ಒಟ್ಟು ಕಾರ್ಯಭಾರ ಯಾರ್ದಾಗಿತ್ತು, ಅದರ ವಿಭಾಗ ಹೇಗಿತ್ತು, ಸೈನಿಕ ವ್ಯವಸ್ಥೆ ಹೇಗಿತ್ತು, ಅವೆಲ್ಲವನ್ನು ನೋಡೋಣ. ಎಸ್, ಇವು ನಳ್ಕಿಸಿಬಿಡ್ಲಿ, ಬರ್ಕೊಂಡಿರಿ ಅಂತ ಅಂದ್ಕೊಳ್ತೀನಿ. ಎಸ್, ತೆಗಿತಾ ಇದ್ದೀನಿ ಮಿತ್ರರೇ, ಇವನ್ನ ಎರೈಸ್ ಮಾಡ್ತಾ ಇದ್ದೀನಿ. ಭಾಳ ನೀಟಾಗಿ ಬರ್ಕೊಳ್ರಿ, ಯಾಕಂದ್ರೆ ಮೌರ್ಯ ಸಾಮ್ರಾಜ್ಯದ ಮೇಲೆ ಪ್ರಶ್ನೆಗಳು ಪದೇ ಪದೇ ಬರ್ತಿರ್ತಾವೆ. ಸೊ ಧರ್ಮ ಸಮ್ಮೇಳನಗಳ ಮೇಲೆ ಆದರೂ ಕೇಳ್ಬೋದು, ಅಥವಾ ಆಡಳಿತ ವ್ಯವಸ್ಥೆ ಮೇಲಾದರೂ ಕೇಳ್ಬೋದು. ಇಲ್ಲಿ ರಾಜ್ಯಗಳನ್ನು ಅಥವಾ ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ಮಾಡಿದ್ರು. ಏನನ್ನಾಗಿ ಮಾಡಿದ್ರಿ? ಪ್ರಾಂತ್ಯಗಳನ್ನಾಗಿ ಮಾಡಿದ್ರು. ಒಂದು, ಸೊ ಪ್ರಾಂತ್ಯಗಳನ್ನು
ನೋಡ್ರಿ ರಾಜ್ಯ ಏನಾಗ್ಯದ ಪ್ರಾಂತ್ಯ ಆಗ್ಯದ ಪ್ರಾಂತ್ಯವನ್ನ ಜನಪದಗಳನ್ನಾಗಿ ಮಾಡಿದ್ರು ಯಾಪದ ಯಾಪದ ಜನಪದಗಳನ್ನಾಗಿ ಮಾಡಿದ್ರು ಎಸ್ ಹಾಗೆ ಈ ಜನಪದಗಳನ್ನು ವಿಶೇಷವಾಗಿ ಗ್ರಾಮಗಳು ಇದು ಕೊನೆಯ ಘಟಕ ಆಗಿರ್ತದೆ ಆಡಳಿತ ವ್ಯವಸ್ಥೆಯ ಕೊನೆಯ ಘಟಕ ಯಾವುದಾಗಿರ್ತದೆ ಗ್ರಾಮ ಆಗಿರ್ತದೆ ಹಾಗಾದರೆ ಪ್ರಾಂತ್ಯದ ಆಡಳಿತವನ್ನು ಯಾರು ನೋಡ್ತಾ ಇದ್ರು ಅನ್ನೋದು ಇಂಪಾರ್ಟೆಂಟ್ ಸೊ ಇಲ್ಲೇ ಯುವರಾಜರು ಅಂತ ಹೇಳ್ತಾರೆ ಯಾರ ರಾಜರು ಯುವರಾಜರು ಅಂತ ಹೇಳ್ತಾರೆ ಅವ್ರಿಗೆ ಇನ್ನೂ ಒಂದು ಪದ ಬಳಸ್ಯಾರ ಇಲ್ಲೇ ರಾಷ್ಟ್ರೀಯರು ಅಂತ ಕರೀತಾರೆ ಎಕ್ಸಾಮಿಗೆ ಬಂದಿರೋದು ಬರ್ಕೊಳ್ರಿ ರಾಷ್ಟ್ರೀಯರು ಪ್ರಾಂತ್ಯಾಡಳಿತವನ್ನು ನೋಡಿಕೊಳ್ಳುತ್ತಿದ್ದವರು ಯಾರು ಎಂದರೆ ರಾಷ್ಟ್ರೀಯರು ಯಾರೇ ರಾಷ್ಟ್ರೀಯರು ನೋಡಿಕೊಳ್ಳುತ್ತಿದ್ದರು ಇಂಪಾರ್ಟೆಂಟ್ ಬರ್ಕೊಳ್ರಿ ಸೊ ಹಾಗೆ ಈ ಜನಪದದ ಆಡಳಿತವನ್ನು ಯಾರು ನೋಡ್ತಿದ್ರು ಅಂತಂದ್ರೆ ಸಮವೃತ ಅಂತ ಕರೀತಾರೆ ಯಾವ ವೃತ ಸಮವೃತ ಸೊ ಒನ್ಸ್ ಅಗೇನ್ ಸಮವೃತ ಸೊ ಹೀಗೆ ಬರ್ಕೊಳ್ರಿ ಹೃದಯರು ಪ್ರಾಂತ್ಯದ ಆಡಳಿತ ರಾಷ್ಟ್ರೀಯರು ಜನಪದದ ಆಡಳಿತ ಸಮವೃತ್ತ ಗ್ರಾಮ ಏನಾಗಿರ್ತದೆ ಎಸ್ ಮೂರು ರೀತಿ ಕರೀತಾರೆ ಇಲ್ಲೇ ಗ್ರಾಮೀಣಿ ಅಂತ ಕರೀತಾರೆ ಗಾವುಂಡ ಅಂತ ಕರೀತಾರೆ ಸೊ ಗ್ರಾಮಿಕ ಅಂತ ಕರೀತಾರೆ ಸೊ ಒಟ್ಟು ಮೂರು ಹೆಸರಿನಲ್ಲಿ ಕರೀತಾರೆ ಸೊ ಯಾವ ಆಡಳಿತದ್ದು ರಾಜ್ಯ ಇತ್ತು ರಾಜ್ಯನ ಪ್ರಾಂತ್ಯ ಮಾಡಿದ್ರು ಜನಪದ ಮಾಡಿದ್ರು ಗ್ರಾಮ ಮಾಡಿದ್ರು ಅವ ಕೌಕರ್ಯದಾಗಿರ್ತಕ್ಕಂಥ ವಿಶೇಷ ಒಬ್ಬ ಅಧಿಕಾರಿ ಇರ್ತಿದ್ದ ಸೊ ಹಾಗೆ ಇಲ್ಲೇ ಒಂದೆರಡು ಇಲಾಖೆಗಳು ಬರ್ತವೆ ಭೂಮಾಪಣ ಇಲಾಖೆ ಯಾವ ಇಲಾಖೆ ಭೂಮಾಪಣ ಮಾಡ್ತಕ್ಕಂಥದ್ದು ಈ ಭೂಮಾಪಣ ಮಾಡ್ತಕ್ಕಂತಹ ಅಧಿಕಾರಿಗೆ ಏನಂತ ಕರಿತಿದ್ರು ಅಂತ ಕೇಳ್ಯಾರ ಸೊ ಎಕ್ಸಾಮ್ ಪರ್ಪಸ್ ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ ಅವಂಗೆ ಏನು ಕರಿತಿದ್ರು ಅಂತಂದ್ರೆ ರುಜ್ಜುಕ ಅಂತ ಕರಿತಿದ್ರು ಏನಂತ್ರಿ ರುಜ್ಜುಕ ಏನು ಕರೀತಾರ ರುಜ್ಜುಕ ನೀವು ಈರುವರ ಬರೀರಿ ಈರು ಆದರೂ ಬರ್ಕೊಳ್ರಿ ರುಜ್ಜುಕ ಅಂತ ಕರಿತಿದ್ರು ಸೊ ಹಾಗೆ ಭೂಕಂದಾಯವನ್ನು ವಸೂಲಿ ಮಾಡುವ ಅಧಿಕಾರಿ ಇದ್ದ ಭೂಕಂದಾಯ ಯಾಕಂದಾಯ ಈ ಕಂದಾಯ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ಭೂಕಂದಾಯ ಅಧಿಕಾರಿ ಇದ್ದ ಅವಂಗ ಈಗ ಹೇಳೋದು ಭಾಳ ಇಂಪಾರ್ಟೆಂಟ್ ಇದನ್ನು ಕೂಡ ಬರ್ಕೊಳ್ರಿ ಅಗ್ರನೋಮಸ್ ಅಂತ ಕರಿತಿದ್ರು ಏನು ಕರಿತಿದ್ರಿ ಅಗ್ರ ನೋಮಸ್ ಯಾವ ನೋಮಸ್ ರೀ ಅಗ್ರನೋಮಸ್ ಅಂತ ಕರಿತಿದ್ರು ಸೊ ಒನ್ಸ್ ಅಗೇನ್ ಪ್ರಾಂತ್ಯಗಳ ಬಗ್ಗೆ ಆಯಿತು ಇಲ್ಲೇ ಭೂಮಾಪಣ ಅಧಿಕಾರಿ ಇದ್ದ ಭೂಮಿಯನ್ನು ಅಳತೆ ಮಾಡ್ತಿದ್ರು ಅಂದಂಗೆ ಅಂದರೆ ಇಲ್ಲಿ ತೆರಿಗೆ ಇರ್ತದೆ ಸೊ ಎಷ್ಟು ಪ್ರಮಾಣದಲ್ಲಿ ತೆರಿಗೆ ತೊಗೊಳ್ತಿದ್ರು ಅಂತಂದರೆ 1/6 ಒಂದು ಭಾಗಲೇ 6ರಷ್ಟು ತೆರಿಗೆಯನ್ನು ವಸೂಲಿ ಮಾಡ್ತಿದ್ರು ಯಾವುದರ ಮೇಲೆ ಅಂತ ಹೇಳ್ತೀನಿ ಸೊ ಹಾಗೆ ಭೂಕಂದಾಯ ಅಧಿಕಾರಿ ಇದ್ದ ಅವಂಗೆ ಏನು ಕರಿತಿದ್ರು ಅಂದರೆ ಅಗ್ರನೋಮಸ್ ಇಂಪಾರ್ಟೆಂಟ್ ಆಗ್ತದೆ ಬರ್ಕೊಳ್ರಿ ಸೊ ಬರ್ದಿರಿ ಅಂತ ಅಂದ್ಕೊಳ್ತೀನಿ ಎಲ್ಲವನ್ನ ಸೊ ಜೊತೆಗೆ ಇಲ್ಲಿ ಒಂದು ಮೂರು ರೀತಿಯ ತೆರಿಗೆ ವ್ಯವಸ್ಥೆ ಇತ್ತು ಎಷ್ಟು ಮೂರು ರೀತಿಯ ಒಂದು ತೆರಿಗೆ ವ್ಯವಸ್ಥೆ ಇತ್ತು ಆ ಮೂರು ರೀತಿಯ ತೆರಿಗೆ ವ್ಯವಸ್ಥೆ ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ತೆರಿಗೆ ಬರ್ತದೆ ಸೊ ಅದನ್ನು ಕೂಡ ನೋಡೋಣ ಸೊ ಒಂದು ಆ ಮೂರು ರೀತಿಯ ತೆರಿಗೆ ವ್ಯವಸ್ಥೆ ಅಂತ ಬಂದಾಗ ಆ ಒಂದು ಏನಾಗಿರ್ತದೆ ಬಲಿ ಸೊ ಮತ್ತೊಂದು ಭಾಗ ಆಗಿರ್ತದೆ ಸೊ ಇನ್ನೊಂದು ಪಿಂಡಕಾರ ಅಂತ ಕರೀತಾರೆ ಮುಂದೆ ಹಿರಣ್ಯ ಅಂತ ಕರೀತಾರೆ ಅವೇನು ತಲೆ ಕೆಡಿಸ್ಕೋಬೇಡ್ರಿ ಮೂರು ಇಂಪಾರ್ಟೆಂಟ್ ಸೊ ನೋಡ್ರಿ ಒನ್ಸ್ ಅಗೇನ್ ತೆರಿಗೆಯ ಯಾವುದರ ತೆರಿಗೆ ವಿಧಗಳು ಯಾವುದು ಎಕ್ಸಾಮಿಗೆ ಬಂದದ ಅಂತ ಹೇಳ್ತೀನಿ ತೆರಿಗೆ ವಿಧಗಳು ಒಂದು ಬಲಿ ಭಾಗ ಪಿಂಡಕಾರ ಸೊ ಬಲಿ ಅಂದ್ರೆ ಇದು ಧರ್ಮ ಅಥವಾ ಧಾರ್ಮಿಕ ಕಾರ್ಯಗಳಂತ ಹೇಳ್ತೀವಲ್ಲ ಧಾರ್ಮಿಕ ಕಾರ್ಯಗಳ ಮೇಲೆ ಸೊ ಧಾರ್ಮಿಕ ಕಾರ್ಯಗಳ ಮೇಲೆ ಇರುವಂತಹ ಒಂದು ತೆರಿಗೆ ವಿಧ ಇನ್ನು ಭಾಗ ಅಂತದಲ್ಲ ಇದು ಕೃಷಿಯ ಮೇಲಿನ ತೆರಿಗೆ ಸೊ ಇಂಪಾರ್ಟೆಂಟ್ ಎಕ್ಸಾಮಿಗೆ ಕೇಳಿರೋದು ಇದೆ ಯಾವುದರ ಮೇಲಿನ ತೆರಿಗೆ ಕೃಷಿ ಮೇಲಿನ ಕೃಷಿ ಮೇಲಿನ ತೆರಿಗೆಯಾಗಿತ್ತು ಕೇಳ್ಯಾರ ಎಕ್ಸಾಮ್ಗೆ ಕೃಷಿ ಮೇಲಿನ ತೆರಿಗೆಗೆ ಏನಂತ ಕರೀತಾರೋ ಅಂತ ಕೇಳ್ಯಾರ ಭಾಗ ಅಂತ ಸೊ ಲಾಸ್ಟ್ ಒನ್ ಪಿಂಡಕಾರ ಅಂತಿದೆ ಇದು ಸಮೂಹಗಳ ಮೇಲಿನ ತೆರಿಗೆ ಅಂತ ಹೇಳ್ತಾರೆ ಯಾವುದ್ರಿ ಸಮೂಹಗಳ ಮೇಲಿನ ತೆರಿಗೆ ಯಾಕೆ ಅಶೋಕ ಸಾಮ್ರಾಜ್ಯ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹೇಳಿಕತ್ತಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಏನನ್ನೂ ಬಿಡ್ತಿಲ್ಲ ಇದರೊಳಗೆ ಟೋಟಲ್ ಏನು ಪ್ಯಾಕೇಜ್ ಅದ ಆ ಪ್ಯಾಕೇಜ್ ತೊಗೊಂಡು ಬಂದು ನಿಮ್ಮ ಮುಂದೆ ಇಡ್ತಿದ್ದೇನೆ ಕಾರಣ ಏನು ಅಂದರೆ ಮೌರ್ಯ ಸಾಮ್ರಾಜ್ಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಂದರ್ಭಗಳು 100% ಅದೇ
ಸೊ ಅದಕ್ಕೆ ಯಾವುದನ್ನು ಯಾವುದೇ ಅಂಶವನ್ನು ಬಿಡದೆ ನಾನು ಏನು ಮಾಡ್ತಾ ಇದ್ದೀನಿ ಅದೆಲ್ಲವನ್ನು ನಿಮ್ಮ ಮುಂದೆ ತಂದು ಕೊಡ್ತಿದ್ದೀನಿ ಮಿತ್ರರೇ. ಸೊ ಒನ್ಸ್ ಅಗೇನ್ ತೆರಿಗೆ ಮೂರು ರೀತಿ ತೆರಿಗೆಗಳನ್ನು ಇಲ್ಲಿ ಕೊಟ್ಟಿದೆ, ಒಂದು ಬಲಿ, ಎರಡು ಭಾಗ, ಮೂರು ಪಿಂಡಕಾರ ಅಂತ ತಿಳ್ಕೊಂಡು. ಸೊ ಒಂದು ಬಲಿ ಅಂದ್ರೆ ಧಾರ್ಮಿಕ ಕಾರ್ಯಗಳ ಮೇಲೆ, ಭಾಗ ಅಂದ್ರೆ ಕೃಷಿ ಮೇಲೆ, ಇನ್ನು ಪಿಂಡಕಾರ ಅಂದರೆ ಸಮೂಹಗಳಂತಿದ್ದು ಆ ಸಮೂಹಗಳ ಮೇಲಿನ ತೆರಿಗೆ ಅಂತ ಕರೀತಾರೆ. ಕೃಷಿ ತೆರಿಗೆ ಎಷ್ಟಿತ್ತು ಅಂತ ಹೇಳಿದೆ ನಾನು, 1/6 ಎಷ್ಟಿತ್ತು, 1/6 ಕೃಷಿ ತೆರಿಗೆ ಇತ್ತು. ಸೊ ಎಸ್, ಹಾಗೆ ಇಲ್ಲಿ ಈ ತೆರಿಗೆಗಳು ಅಂತ ಬಂದಾದಮೇಲೆ ಒಂದು ಇಂಪಾರ್ಟೆಂಟ್ ತೆರಿಗೆ ಬರ್ತದೆ, ತೈತ್ಸ್ ಎಂಬ ತೆರಿಗೆ ಬರ್ತದೆ. ಯಾವುದ್ರಿ ಅದು ತೈತ್ಸ್ ಏನಂತ ಬರ್ತಿದ್ದೆ ನೋಡ್ರಿ ಇಲ್ಲಿ. ಸೊ ಭಾಳ ಕೆ ಎಸ್ ಎಕ್ಸಾಮ್ ಕೇಳ್ತಕ್ಕಂಥ ಪ್ರಶ್ನೆ, ಸೊ ಕೇಳಿದ್ದಾರೆ ಕೂಡ. ಈ ತೈತ್ಸ್ ಎಂಬ ತೆರಿಗೆಯಿಂದ ವಿನಾಯಿತಿಯನ್ನು ಪಡೆದಂತಹ ಸ್ಥಳ ಯಾವುದು? ಸೊ ವೆರಿ ಇಂಪಾರ್ಟೆಂಟ್, ಬುದ್ಧನ ಜನ್ಮಸ್ಥಳ ಯಾವುದ್ರಿ? ಲುಂಬಿನಿ. ಸೊ ಬುದ್ಧನ ಜನ್ಮಸ್ಥಳ ಯಾವುದು? ಬುದ್ಧನ ಜನ್ಮಸ್ಥಳ ಲುಂಬಿನಿ ಅಂತ ಹೇಳ್ತೀವಿ. ಎಸ್, ಇದ ನೋಡ್ರಿ, ತೈತ್ಸ್ ಎಂಬ ತೆರಿಗೆಯಿಂದ, ತೈತ್ಸ್ ಎಂಬ ತೆರಿಗೆಯಿಂದ ವಿನಾಯಿತಿಯನ್ನು ಪಡೆದ ಒಂದು ಸ್ಥಳ ಯಾವುದೆಂದರೆ ಲುಂಬಿನಿ. ನೋಡ್ರಿ, ತೈತ್ಸ್ ಬರ್ಕೊಳ್ರಿ, ಎಂಬ ತೆರಿಗೆಯಿಂದ ವಿನಾಯಿತಿಯನ್ನು ಪಡೆದ ಅಥವಾ ಮುಕ್ತಿಯನ್ನು ಪಡೆದ, ಮುಕ್ತಿಯನ್ನು ಪಡೆದ ಪಡೆದ ಸ್ಥಳ. ಸೊ ಯಾರಿಂದ ಮುಕ್ತಿ ಆಯಿತು, ಯಾರಿಂದ ಮುಕ್ತಿ ಆಯಿತು? ಎಸ್, ಅಶೋಕ ಚಕ್ರವರ್ತಿ. ಯಾರಿಂದ, ಯಾರಿಂದರೆ ಅಶೋಕ ಚಕ್ರವರ್ತಿ ಅಥವಾ ಅಶೋಕ ಮಹಾಶಯನಿಂದ, ಅಶೋಕ ಮಹಾಶಯನಿಂದ. ಸೊ ಇಲ್ಲೇನು ಕೊಟ್ಟಿನಲ್ಲ, ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಮಗದೊಮ್ಮೆ ಹೈಲೈಟ್ ಮಾಡ್ತಾ ಇದ್ದೀನಿ ಮಿತ್ರರೇ. ಸೊ ಇಂಪಾರ್ಟೆಂಟ್, ತೈತ್ಸ್ ಎಂಬ ತೆರಿಗೆಯಿಂದ ಮುಕ್ತವಾದ ಸ್ಥಳವೇ ಲುಂಬಿನಿ. ಕಾರಣ ಅದು ಬುದ್ಧನ ಜನ್ಮಸ್ಥಳ. ರುಮಿಂಡೈ ಶಾಸನ ಹೇಳ್ತದೆ ಅಶೋಕ ಮಹಾಶಯನು ಬುದ್ಧ ಜನಿಸಿದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದನೆಂದು. ಸೊ ಅದೇ ಹೇಳ್ತದೆ ಮುಂದೆ ತೈತ್ಸ್ ಎಂಬ ತೆರಿಗೆಯಿಂದ ಆ ಸ್ಥಳ ಏನಾಗಿತ್ತು ಅಂದರೆ ವಿನಾಯಿತಿಯನ್ನು ಪಡೆದಿತ್ತು ಅಂತ ತಿಳ್ಕೊಂಡು ಹೇಳ್ತದೆ. ಎಸ್, ಇನ್ನು ಸೈನಿಕ ವಿಭಾಗಕ್ಕೆ ಬರೋಣ. ಸೈನಿಕ ಬರ್ಕೊಂಡಿರಿ ಅಂತ ಅಂದ್ಕೊಳ್ತೀನಿ, ಎರೈಸ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಬಹಳ ಬಹಳ ಇಂಪಾರ್ಟೆಂಟ್, ಇದರೊಳಗೆ ಯಾವುದು ವೀಕ್ ಇತ್ತು ಅಂತ ಕೇಳ್ತಾರೆ. ಸೊ ಸೈನಿಕ ವಿಭಾಗ ಯಾವ ವಿಭಾಗ ರೀ? ಸೊ ಸೈನಿಕ ವಿಭಾಗ ಎಷ್ಟಿತ್ತು ಅಂದರೆ ಆರು ವಿಭಾಗದಲ್ಲಿತ್ತು. ಸೊ ಆ ಆರು ವಿಭಾಗದೊಳಗೆ ಒಂದೊಂದು ಹೇಳ್ತಾ ಹೋಗ್ತೀನಿ, ಎಲ್ಲರಿಗೂ ಗೊತ್ತಿರ್ತದೆ. ಒಂದು ಕಾಲ್ದಳ ಇರ್ತದೆ, ಸೊ ಎರಡು ಅಶ್ವದಳ ಇರ್ತದೆ, ಸೊ ಮೂರು ರಥದಳ ಇರ್ತದೆ, ಸೊ ನಾಲ್ಕು ಗಜದಳ ಇರ್ತದೆ, ಸೊ ಐದು ನೌಕಾದಳ ಇತ್ತು. ಎಸ್, ವಿಶೇಷವಾಗಿ ಯಾವದಳ? ನೌಕಾದಳವಿತ್ತು. ಸೊ ಲಾಸ್ಟ್ ಒನ್ ವಿಶೇಷವಾಗಿದೆ, ಸಾರಿಗೆ ಮೋತಿ ಕಾಣೆ. ಸಾರಿಗೆ ಮೋತಿ ಕಾಣೆ, ಈ ಕಾರ ತಗೊಳ್ರಿ, ಈ ಕಾರ ತಗೊಳ್ರಿ. ಎಸ್, ಒಂದೊಂದು ಹೇಳ್ತಾ ಹೋಗ್ತೀನಿ. ಕಾಲ್ದಳ ಇದು ಸೈನಿಕ ವ್ಯವಸ್ಥೆ, ಅಶ್ವದಳ ಸೊ ಕುದುರೆಗಳ ಮೇಲೆ ಸೈನಿಕರು ಹೋಗ್ತಕ್ಕಂಥದ್ದು, ರಥಗಳ ಮೇಲೆ ಹೋಗ್ತಕ್ಕಂಥದ್ದು. ಸೊ ಆಣೆದಳ ಕೂಡ ಇತ್ತು. ಇಲ್ಲದ ನೋಡ್ರಿ, ಪ್ರಶ್ನೆ ಏನು ಅಂತಂದ್ರೆ, ಪ್ರಶ್ನೆ ಏನು ಅಂತಂದ್ರೆ, ಈ ಮೌರ್ಯ ಸಾಮ್ರಾಜ್ಯದ ಸೈನಿಕ ವ್ಯವಸ್ಥೆಯೊಳಗೆ ಯಾವುದು ಅತ್ಯಂತ ದುರ್ಬಲವಾಗಿತ್ತು ಎಂದರೆ ನೌಕಾದಳ ದುರ್ಬಲವಾಗಿತ್ತು. ಯಾವ ಬಲ? ನೌಕಾಬಲ ದುರ್ಬಲವಿತ್ತು. ಹಾಗಾದರೆ ಇಲ್ಲಿ ಸಾರಿಗೆ ಮೋತಿ ಕಾಣೆ ಅಂತಕ್ಕಂತಹ ಈ ಸೈನಿಕ ವಿಶೇಷ ಪಡೆ ಏನು ಮಾಡ್ತಿತ್ತು ಅಂದರೆ ಶಸ್ತ್ರಾಸ್ತ್ರಗಳನ್ನು, ಏನ್ರಿ ಬರ್ಕೊಳ್ರಿ, ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವ ಅಥವಾ ಹಿಂಗೆ ತಗೊಳ್ರಿ, ಯುದ್ಧ ಸಾಮಗ್ರಿಗಳನ್ನು ಸರಬರಾಜು ಮಾಡುವ ಒಂದು ವಿಭಾಗವು ಯಾವುದಾಗಿತ್ತು ಅಂದರೆ ಎಸ್, ಸಾರಿಗೆ ಮೋತಿ ಕಾಣೆಯಾಗಿತ್ತು. ದುರ್ಬಲ ಅಂದಿನಿ ಹೆಂಗಂದ್ರೆ ಸ್ಟ್ರಾಂಗ್ ಯಾವುದಿರ್ತದೆ, ಅಶ್ವದಳ ಸ್ಟ್ರಾಂಗ್ ಇರ್ತದೆ.
ಸೊ ಒಟ್ಟು ಇದು ಸೈನಿಕ ವಿಭಾಗ. ಸೈನಿಕ ವಿಭಾಗದೊಳಗೆ ಎಷ್ಟು ವಿಭಾಗದವು? ಆರ್ದವ. ಸೊ ಒನ್ಸ್ ಅಗೇನ್ ಹೇಳ್ತೀನಿ, ಕಾಲ್ದಳ, ಅಶ್ವದಳ, ರಥದಳ, ಗಜದಳ, ನೌಕಾದಳ, ಲಾಸ್ಟ್ ಸಾರಿಗೆ, ಮೋತಿ ಕಾಣೆ. ಅದರ ಕೆಲಸ ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವುದು ಅಥವಾ ಯುದ್ಧ ಸಾಮಗ್ರಿಗಳನ್ನು ಸರಬರಾಜು ಮಾಡ್ತಕ್ಕಂಥ ಕಾರ್ಯವನ್ನು ಸಾರಿಗೆ ಮೋತಿ ಕಾಣೆ ಮಾಡ್ತಿತ್ತು. ಸೊ ಹಾಗಾದರೆ ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಇಬ್ಬರು ಹೆಸರನ್ನು ತಗೊಳ್ತೀನಿ ನಾನೀಗ. ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಕುಣಾಲ ಅಂತ ಬರ್ತಾನೆ. ಸೊ ಬರ್ಕೊಳ್ರಿ, ಎಕ್ಸಾಮಿಗೆ ಬಂದಿದೆ. ಈ ಕುಣಾಲನನ್ನು ಅಂಧ ದೊರೆ ಅಂತ ಕರೀತಾರೆ. ಯಾಕಂದರೆ ಅಂಧ ದೊರೆ ಅಂತ ಕರೀತಾರೆ. ಸೊ ಗೊತ್ತಾಗ್ತದೆ ಅವರಿಗೆ ಕಣ್ಣಿರಲಿಲ್ಲ ಅಂತ ಅರ್ಥ ಆಗ್ತದೆ. ಸೊ ಈ ಮೌರ್ಯ ಸಾಮ್ರಾಜ್ಯದ ಕೊನೆಯ ಒಬ್ಬ ರಾಜ ಅಥವಾ ಅರಸ ಯಾರು ಅಂದರೆ ಬೃಹದ್ರಥ. ಸೊ ಇವನ್ನ ಕೊಂದವನೇ ಪುಷ್ಯಮಿತ್ರ. ಕುಂದವ್ರ್ಯಾರು? ಪುಷ್ಯಮಿತ್ರ. ಹಾಗಾದರೆ ಪುಷ್ಯಮಿತ್ರ ಯಾರು ಅಂತಂದರೆ ಶುಂಗ ಸಂತತಿಯ ಸ್ಥಾಪಕನಾಗಿರ್ತಾನೆ. ಸೊ ಹಾಗಾದರೆ ಈ ಸದ್ಯ ನಾವು ಅಧ್ಯಯನ ಮಾಡ್ತಕ್ಕಂಥ ಚಾಪ್ಟರ್ ಯಾವುದು ಅಂತಂದರೆ ಶುಂಗರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸೊ ಇಲ್ಲಿ ನೆನ್ಪಿಟ್ಕೊಂಡು ಬಿಡ್ರಿ, ಇದೆಲ್ಲ ಘಟನೆ ಏನು ಹೇಳ್ತೀನಿಲ್ಲ, ಸೊ ಅಲ್ಲಿ ಯಾವುದು ಇಸ್ವಿ ಕೊಡ್ಲಿಕ್ಕೆ ಹೋಗಲ್ಲ. ಇದನ್ನು ಕ್ರಿಸ್ತಪೂರ್ವ ಅಂದರೆ ಸುಮಾರು ಅಂತಿರ್ತದೆ ಇಲ್ಲಿ. ಸೊ ಹೀಗಾಗಿ ಯು ಪಿ ಎಸ್ ಸಿ ಬೋರ್ಡ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಇವುಗಳನ್ನು ಎಕ್ಸಾಕ್ಟಾಗಿ ವರ್ಷಗಳನ್ನು ಕೊಡದೆ ಅವುಗಳು ಕ್ರಿಸ್ತಪೂರ್ವದಲ್ಲಿ ನಡೆದವು, ಕ್ರಿಸ್ತಪೂರ್ವ 1ನೇ ಶತಮಾನ ಅಂತ ಹೇಳ್ತಾರೆ, ಕ್ರಿಸ್ತಪೂರ್ವ 2ನೇ ಶತಮಾನ ಅಂತ ಹೇಳ್ತಾರೆ. ಹಿಂಗೆ ಶತಮಾನಗಳ ಒಂದು ಆಧಾರದ ಮೇಲೆ ಅವುಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಎಸ್, ಹೋಗೋಣವೇ? ಎಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಎಸ್, ಶುಂಗ ಸಂತತಿಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಎಸ್, ಸ್ಥಾಪಕ ಯಾರೇ? ಶುಂಗ ಸಂತತಿಯ ಸ್ಥಾಪಕ ಯಾರು? ಪುಷ್ಯಮಿತ್ರ ಶುಂಗ. ಓಕೆ, ಇವ್ರ ಬಗ್ಗೆ ಸ್ಟೇಟ್ಮೆಂಟ್ಗಳಿದ್ದಾವೆ ಏನು ಅಂತಂದರೆ, ಭಾಳ ಸಿಂಪಲಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಅಷ್ಟು ಪ್ರಿಫರೆನ್ಸ್ ಅನ್ನೋದು ಕೊಡ್ತಿದ್ದೀವಿ. ಸೊ ಆ ಕಾರಣಕ್ಕೆ, ಆದರೆ ಇಲ್ಲಿ ನಾನು ಹೇಳ್ತಕ್ಕಂಥ ಪಾಯಿಂಟ್ ಏನು ಬರ್ತಾವಲ್ಲ, ಸ್ವಲ್ಪ ಅಂಶಗಳು ಬರ್ತಾವೆ, ಅವೆಲ್ಲವೂ ಇಂಪಾರ್ಟೆಂಟ್ ಆಗಿರ್ತಾವೆ, ಎಕ್ಸಾಮ್ ಪಾಯಿಂಟ್ ಆಗಿರ್ತವೆ. ಸೊ ಅದಕ್ಕೆ ಈ ಮಿತ್ರ ಅಂತಕ್ಕಂತಹ ಪದದ ಆಧಾರದ ಮೇಲೆ ಕೆಲವಷ್ಟು ಅಭಿಪ್ರಾಯಗಳು ನೋಡ್ರಿ, ಸ್ಥಾಪಕ ಅಂತ ಬರ್ಕೊಳ್ರಿ, ಕೆಲವಷ್ಟು ಅಭಿಪ್ರಾಯಗಳನ್ನು ಕಲೆ ಹಾಕಲಾಗಿದೆ. ಇತಿಹಾಸಕಾರರು ಕೊಡ್ತಕ್ಕಂಥ ಕೆಲವಷ್ಟು ಅಭಿಪ್ರಾಯಗಳು, ಈ ಮಣೆತನ ಎಂಥ ಮಣೆತನ? ಶುಂಗ ಮಣೆತನ. ಇವರ ಹೆಸರಿನ ಕೊನೆಯಲ್ಲಿ ಏನದೇ ಮಿತ್ರ ಅಂತ ಅದ. ಈ ಮಿತ್ರ ಅಂತ ಏನು ಪದ ಅದಲ್ಲ, ಸೊ ಹೀಗಾಗಿ ಕೆಲವಷ್ಟು ಇತಿಹಾಸಕಾರರ ಅಭಿಪ್ರಾಯ ಪಡ್ತಾರೆ ಇವರು ಎಲ್ಲಿಯವರು ಅಂತಂದರೆ ಎಸ್ ಇರಾನ್ನವರು ಅಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಅಂತಂದ್ರೆ ಇರಾನಿಯನ್ನರಲ್ಲಿ ಆ ಹೆಸರಿನ ಕೊನೆಯಲ್ಲಿ ಮಿತ್ರ ಎಂಬ ಪದವನ್ನು ಬಳಸ್ತಾರೆ. ಭಾಳ ಕ್ಲಿಯರಾಗಿ ತಿಳ್ಕೊಳ್ರಿ, ಮಿತ್ರ ಅಂತಂದ್ರೆ ಸೂರ್ಯ ಅಂತಾಗ್ತದೆ. ಏನಂತಾಗ್ತದೆ? ಸೂರ್ಯ ಅಂತಾಗ್ತದೆ. ಈ ಇರಾನಿಯನ್ನರು ಯಾವ ದೇವರನ್ನು ಪೂಜಿಸ್ತಾರೆ ಅಂತಂದ್ರೆ ಸೂರ್ಯನನ್ನು ಪೂಜಿಸ್ತಾರೆ. ಈ ಕಾರಣಕ್ಕೆ ಹೆಸರಿನ ಕೊನೆಯಲ್ಲಿ ಮಿತ್ರ ಅಂತ ಇಟ್ಕೊಂಡಿರ್ತಾರೆ. ಸೊ ಅದರಲ್ಲೂ ಬೃಹದ್ರಥನಕ್ಕೆ ಒಂದು ಅಧಿಕಾರಕ್ಕೆ ಬಂದಂತಹ ಈ ಪುಷ್ಯಮಿತ್ರ ಎಲ್ಲಿಯವಂತ ಹೇಳ್ತಾರೆ ಇವರು, ಇರಾನ್ಯವನ್ನು ತಿಳ್ಕೊಂಡು. ಸೊ ಹಾಗೆ ಕೆಲವಷ್ಟು ನಮ್ಮ ಬೌದ್ಧ ಧರ್ಮದ ಒಂದು ಅಭಿಪ್ರಾಯದಂತೆ ಈ ಶುಂಗರು ಮೌರ್ಯರ ಸಂಬಂಧಿಕರು ಅಂತ ಹೇಳ್ತದೆ. ಬರ್ಕೊಳ್ರಿ, ಮೌರ್ಯರ ಸಂಬಂಧಿಕರು ಅಂತ ಹೇಳ್ತಾರೆ. ಸೊ ಹಾಗೆ ಕೆ ಪಿ ಜೈಸ್ವಾಲ್ ಅಂತ ಬರ್ತಾರೆ, ಇಂಪಾರ್ಟೆಂಟ್ ಇವ್ರು, ಎಕ್ಸಾಮಿಗೆ ಬಂದದ. ಸೊ ಕೆ ಪಿ ಜೈಸ್ವಾಲ್ ಅಂತ ಇವ್ರ ಅಭಿಪ್ರಾಯ ಹೇಳ್ತಾರೆ. ಇವರು ಬ್ರಾಹ್ಮಣರು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ಇಲ್ಲೇ ಈ ಪುಷ್ಯಮಿತ್ರ ಶುಂಗ ಬೃಹದ್ರಥನನ್ನು ಕೊಂದು, ಯಾರನ್ನು ಕೊಂದು? ಬೃಹದ್ರಥನನ್ನು ಕೊಂದು ಏನಂದ ಅಂದರೆ ಬ್ರಾಹ್ಮಣ ಕ್ರಾಂತಿ ಅಂತ ಉದ್ಘೋಷ ತೆಗದ. ಏನು ತೆಗದ? ಬ್ರಾಹ್ಮಣ ಕ್ರಾಂತಿ ಇದು ಅಂತ ಹೇಳಿಬಿಟ್ರು. ಸೊ ಹೀಗಾಗಿ ಇವರು ಬ್ರಾಹ್ಮಣರಿರಬೇಕು, ಅದಕ್ಕಾಗಿ ಏನು ಹೇಳಿಕತ್ತಿದ್ದಾರೆ ಇವರು, ನಮ್ಮದು ಬ್ರಾಹ್ಮಣ ಕ್ರಾಂತಿ ಅಂತ ಹೇಳಿಕತ್ತಿದ್ದಾರೆ ಅನ್ನೋ ಆಧಾರದ ಮೇಲೆ ಕೆ ಪಿ ಜೈಸ್ವಾಲ್ರು ಹೇಳಿದ್ದೇನು, ಬ್ರಾಹ್ಮಣ ಅಂತೆ ಅಂತ ಹೇಳಿದ. ಸೊ ಹಾಗೆ ಇನ್ನು ನಮ್ಮ ಪುರಾಣಗಳು ಹೇಳ್ತವೆ, ಬರ್ಕೊಳ್ರಿ, ವೆರಿ ಇಂಪಾರ್ಟೆಂಟ್. ಪುರಾಣಗಳು ಹೇಳ್ತವೆ, ನಮ್ಮ ಪುರಾಣಗಳು, 10 ಜನ ಅರಸರು, ಸೊ 112 ವರ್ಷಗಳ ಕಾಲ, ಎಷ್ಟು ವರ್ಷ? 112 ವರ್ಷಗಳ ಕಾಲ
ಸೊ ಏನು ಮಾಡಿದ್ರಂತೆ ಇವರು ಆಡಳಿತವನ್ನು ಮಾಡಿದರು ಅಂತ ತಿಳ್ಕೊಂಡು ಹೇಳ್ತದೆ. ಸೊ ಯಾವುದು ಅಂತ ಕೇಳಿದ್ರೆ ಪುರಾಣಗಳ ಪ್ರಕಾರ ಕೆಪಿ ಜೈಸ್ವಾಲ್ರು ಹೇಳಿದ್ದು ಬ್ರಾಹ್ಮಣ ಕ್ರಾಂತಿ ಅಂತೇಳಿ, ಸೊ ಬೌದ್ಧರು ಹೇಳಿದ್ದು ಮೌರ್ಯರ ಸಂಬಂಧಿಕರು ಅಂತ ತಿಳ್ಕೊಂಡು ಕೆಲವಷ್ಟು ಜನರ ಇತಿಹಾಸಕಾರ ಅಭಿಪ್ರಾಯ ಇವರು ಇರಾನಿಯನ್ನರು, ಕಾರಣ ಕೊನೆಯಲ್ಲಿ ಮಿತ್ರ ಅಂತಿದೆ, ಮಿತ್ರ ಎಂದರೆ ಸೂರ್ಯ ಆಗ್ತದೆ, ಇವರು ಹಿಂಗೆ 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 ಸೂರ್ಯನನ್ನು ಆರಾಧಿಸ್ತಿದ್ರು ಅಂತ ಹೇಳಿದಂಗೆ ಆಗ್ತದೆ. ಸೊ ಹಾಗಾದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ನಾವು ಅಭ್ಯಸಿಸಬೇಕಾಗಿದ್ದು ಏನಂದ್ರೆ, ಒನ್ಸ್ ಅಗೇನ್ ಈ ಶುಂಗ ಮಣಿತನದ ಸ್ಥಾಪಕನ ನೆನಪಿಟ್ಕೊಂಡ್ರೆ ಆಗೋಯ್ತು. ಸೊ ಅಲ್ಲಿ ಮಿತ್ರ ಎಂಬ ಪದ ಅರ್ಥವನ್ನು ಕೇಳ್ಬೋದು. ಹಾಗೆ ಕೆ ಪಿ ಜೈಸ್ವಾಲ್ರು ಒಂದ್ಸರಿ ಎಕ್ಸಾಮಿಗೆ ಕೇಳಿದ್ದಾರೆ ಇವ್ರ ಬಗ್ಗೆ ಇಷ್ಟು ನೆನಪಿರಲಿ. ಸೊ ಇಲ್ಲೊಂದು ಕದನ ನಡೀತದೆ. ಸೊ ಆ ಕದನವನ್ನು ಎಷ್ಟು ಈಸಿಯಾಗಿ ನೆನ್ಪಿಟ್ಕೊಂಡು ಬಿಡ್ರಿ, ಭಾಳ ಏನು ಇಲ್ಲಿ ವಿಚಾರ ಮಾಡ್ತಕ್ಕಂಥದ್ದಿಲ್ಲ, ಅಷ್ಟು ಮಹತ್ವವನ್ನು ಕೊಡೋದು ಬೇಡ. ಆದರೂ ಕೂಡ ಎಕ್ಸಾಮ್ ಪರ್ಪಸು ಯಾವಾಗ ಏನು ಕೇಳ್ತಾರೋ ಅವ್ರಿಗೆ ಬಿಟ್ಟದ್ದು. ಸೊ ಅದಕ್ಕೆ ಇಲ್ಲಿ ಅಪೋಲೋ ಡೋಟಸ್ ಅಂತ ಒಬ್ಬ ಬರ್ತಾನೆ. ಅಪೋಲೋ ಡೋಟಸ್ ದಾಳಿ ಮಾಡಿದವರು ಇವರು. ಸೊ ಇನ್ನೊಬ್ಬತ ಮೆನಾಂಡರ್ ಅಂತ ಬರ್ತಾನೆ. ಸೊ ಒನ್ಸ್ ಅಗೇನ ಈ ಕಡೆಗೆ ಇನ್ನೊಂದು ಭಾಗದೊಳಗೆ ಪುಷ್ಯಮಿತ್ರ, ಸೊ ಮತ್ತೊಬ್ಬತ ಅಗ್ನಿಮಿತ್ರ, ಇನ್ನೊಬ್ಬತ ವಸುದೇವ ವಸುಮಿತ್ರ ಅಂತ ಬರ್ತಾನೆ. ಸೊ ವಸುದೇವನಲ್ಲ ವಸುಮಿತ್ರ ಅಂತ ಬರ್ತಾನೆ. ಸೊ ಒನ್ಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಗ್ನಿಮಿತ್ರ, ಅವನ ಬಗ್ಗೆ ಕೂಡ ಹೇಳ್ತೀನಿ. ಸೊ ಅಗ್ನಿಮಿತ್ರ, ಸೊ ಲಾಸ್ಟನ್ನು ವಸುಮಿತ್ರ ಅಂತ ಹೇಳಿದೆ. ಸೊ ಈ ಮೂರು ಜನ ಸೇರಿಕೊಂಡು, ಸೊ ಈ ಕಡೆಗೆ ಇವರಿಬ್ಬರು ಸೇರಿಕೊಂಡು ಒಂದು ವೆರಿ ಸಿಂಪಲ್ಲಾಗಿರೋ ಯುದ್ಧವನ್ನು ಮಾಡ್ತಾರೆ. ಆ ಯುದ್ಧದಲ್ಲಿ ಇವರು ಸೋತೋದ್ರು ಅಂತ ಹೇಳ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟಿಗೆ ಬರ್ತಿದ್ದೀನಿ, ಎರಡು ಪಾಯಿಂಟಿಗೆ ಇಂಪಾರ್ಟೆಂಟಿಗೆ ಬರ್ತಿದ್ದೀನಿ. ಒಂದು, ಈ ಯುದ್ಧದ ಸಲುವಾಗಿ ಪುಷ್ಯಮಿತ್ರನು, ಯಾವ ಮಿತ್ರನು, ಪುಷ್ಯಮಿತ್ರನು ಎರಡು ಅಶ್ವಮೇಧ ಯಾಗಗಳನ್ನು ಮಾಡಿದ್ದ. ಎಷ್ಟು? ಎರಡು ಅಶ್ವಮೇಧ ಯಾಗಗಳನ್ನು ಮಾಡಿದ್ದ ಅನ್ನೋ ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಸೊ ಇನ್ನೊಂದು ಪಾಯಿಂಟ್, ಈ ನಮ್ಮ ಅಗ್ನಿಮಿತ್ರನ ಮೇಲೆ ಏನು ಅಂತಂದರೆ, ಇಲ್ಲೇನು ಅಗ್ನಿಮಿತ್ರ ಅದನ್ನಲ್ಲ, ಸೊ ಕಾಳಿದಾಸನ ಮಾಳ್ವಿಕ ಅಗ್ನಿಮಿತ್ರ, ಕಾಳಿದಾಸನ ಬರ್ಕೊಳ್ರಿ ಇದನ್ನು, ಕಾಳಿದಾಸನ ಮಾಳ್ವಿಕಾಗ್ನಿ ಮಿತ್ರ ಅಂತ ಏನದಲ್ಲ, ಈ ಇಲ್ಲಿ ಬರ್ತಕ್ಕಂತಹ ನಾಯಕನೇ ಯಾರು ಅಂತಂದರೆ ಅಗ್ನಿಮಿತ್ರ ಅಂತ ಹೇಳ್ತಾರೆ. ಸೊ ಯಾವ ಮಿತ್ರ ರೀ, ಇಲ್ಲಿ ಬರ್ತಕ್ಕಂತಹ ನಾಯಕನೇ ಅಗ್ನಿಮಿತ್ರ ಅಂತ ಹೇಳ್ತಾರೆ. ಸೊ ಹೀಗಾಗಿ ಆ ಅಗ್ನಿಮಿತ್ರ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾನೆ. ಕಾಳಿದಾಸನ ಮಾಳವಿಕಾಗ್ನಿಮಿತ್ರ ಅದ ಈ ನಾಟಕ ಏನದಲ್ಲ. ಸೊ ಇದರ ನಾಯಕ ಯಾರೆಂದರೆ ಅಗ್ನಿಮಿತ್ರ. ಯಾವ ಮಿತ್ರ? ಅಗ್ನಿಮಿತ್ರ. ಸೊ ಹೀಗೆ ಇಲ್ಲಿ ನಂತರದಲ್ಲಿ ದೇವಭೂತಿ ಅಂತ ಕೊನೆಯದಾಗಿರ್ತಾನೆ, ವಸುಮಿತ್ರ ಆತನನ್ನು ಕೊಂದು ಅಧಿಕಾರಕ್ಕೆ ಬರ್ತಾನೆ. ಸೊ ಅದು ಬಂತಲ್ಲ ಕನ್ಮ ಮಣಿತನ, ಯಾವ ಮಣಿತನ ರೀ ಅದು? ಸೊ ಒನ್ಸ್ ಅಗೇನ್ ಕನ್ಮ ಮಣಿತನ. ಸೊ ಇಷ್ಟು ಬರ್ಕೊಂದ್ರಿ ಅಂತ ಹೇಳಿ ತಿಳ್ಕೊಳ್ತೀನಿ. ಸೊ ಒನ್ಸ್ ಅಗೇನ್ ಪುಷ್ಯಮಿತ್ರ ಎಷ್ಟು ಅಶ್ವಮೇಧ ಯಾಗಗಳನ್ನು ಮಾಡೇನ್ರಿ? ಎರಡು. ಸೊ ಕಾಳಿದಾಸನ ಮಾಳವಿಕಾಗ್ನಿಮಿತ್ರದ ನಾಯಕನಾರು ಅಗ್ನಿಮಿತ್ರ. ಸೊ ಎಸ್ ಇಲ್ಲಿ ಏನು ಹೇಳಿದೆ ನಾನು, ದೇವ ಭೂತಿ ಅಂತ ಬರ್ತಾನೆ. ಸೊ ಇವನನ್ನು ಕೊಂದು ಅಧಿಕಾರಕ್ಕೆ ಬಂದವನೇ ವಸುದೇವ ಕಣ್ವ. ಎಸ್ ಆಗಿದ್ದರೆ ಕಣ್ವ ಮಣಿತನಕ್ಕೆ ಹೋಗೋಣ. ಭಾಳ ಸಿಂಪಲ್ ಆಗಿದೆ ಚಾಪ್ಟರ್. ಪ್ರಶ್ನೆ ಏನಂತ ರೈಸ್ ಆಗ್ಬೋದು ಅಂತ ಕೇಳ್ತೀರೇನು? ಎಸ್, ಪ್ರಶ್ನೆ ಏನಂತ ಆಗ್ಬೋದು? ಕಾಳಿದಾಸನ ಮಾಳ್ವಿಕಾಗ್ನಿಮಿತ್ರ ಈ ನಾಟಕದ ನಾಯಕ ಯಾರು? ಅಗ್ನಿಮಿತ್ರ ಅಥವಾ ಅಗ್ನಿಮಿತ್ರ ಈ ವ್ಯಕ್ತಿಯು ಯಾವ ನಾಟಕದ ಅಥವಾ ಯಾವ ಈ ಕಾಳಿದಾಸನ ಯಾವ ನಾಟಕದ ಒಂದು ನಾಯಕನಾಗಿದ್ದ ಅಂತ ಕೇಳಬಹುದು. ಅದನ್ನು ಮಾಳವಿಕಾಗ್ನಿಮಿತ್ರ, ಮಾಳವಿಕಾಗ್ನಿಮಿತ್ರ ಯಾರದಿದು ರಚನೆ ಅಂತ ಕೇಳಿದರೆ ಕಾಳಿದಾಸನ ಒಂದು ರಚನೆಯಾಗಿರ್ತದೆ. ಸೊ ಅದಕ್ಕೆ ಇಲ್ಲೇ ಒಂದು ಎರಡು ಮೂರು ಪ್ರಶ್ನೆಗಳನ್ನು ನಾನು ಅವಾಗವಾಗ ನಿಮ್ಗೆ ಟಾಸ್ಕ್ ಕೊಡ್ತಿರ್ತೀನಲ್ಲ, ಸೊ ಇದೇ ಉದ್ದೇಶದಿಂದ ನೀವೇನು ಪ್ರಶ್ನೆಗಳನ್ನ ತೆಗಿತಾರಲ್ಲ ಆ ಎಲ್ಲ ಪ್ರಶ್ನೆಗಳನ್ನು ನಾನು ನೋಡ್ತಾ ಇದ್ದೀನಿ. ಸೊ ಕೊನೆಯಲ್ಲಿ ವೆರಿ ವೆರಿ ಬೆಸ್ಟ್ ಆಗಿರೋ ಪ್ರಶ್ನೆಗಳನ್ನು ತೊಗೊಂಡು ಕೆಳಗಡೆಗೆ ಅವರ ಹೆಸರನ್ನು ಕೂಡ ಹಾಕಿ, ಅವ್ರ ಊರನ್ನು ಕೂಡ ಹಾಕಿ ನಾನು ಏನು ಮಾಡ್ತೀನಿ ಅಂದರೆ ಡಿಸ್ಕಸ್ ಮಾಡ್ತೀನಿ. ಸೊ ಕೊನೆಯ ಅವಧಿಯಲ್ಲಿ, ಸೊ ಹೀಗಾಗಿ ಪ್ರಶ್ನೆಗಳನ್ನು ನೀವು ತೆಗೆಯೋದು ಬಿಡಬೇಡ್ರಿ, ನಿಮ್ಮ ಎನರ್ಜಿಯನ್ನು ಒಟ್ಟ ಬಿಡಬೇಡ್ರಿ, ನಿಮ್ಮ ಕಾನ್ಸೆಪ್ಟು ನಿಮ್ಮ ಕಾನ್ಸಂಟ್ರೇಟು ಎಲ್ಲವೂ ಈ ಕಡೆಗಿರಲಿ. ಸಾಕಷ್ಟು ವಿದ್ಯಾರ್ಥಿ ಮಿತ್ರರು ಒಳ್ಳೆಯ ರೆಸ್ಪಾನ್ಸನ್ನು ಕೊಡ್ತಿದ್ದಾರೆ, ಅದು ನಮಗೆಲ್ಲಿಲ್ಲದ ಸಂತೋಷವನ್ನು ಕೊಟ್ಟದ. ಸೊ ನಿಮ್ಮ ಈ ಪ್ರೀತಿ ಹೀಗೆ ಮುಂದುವರಿಯಲಿ. ಸೊ ವಸುದೇವ ಕಣ್ವ ವಸುಮಿತ್ರ. ಸೊ
ಕಣ್ವ ಮಣಿತನ ಬಗ್ಗೆ ಇಲ್ಲಿ ನಾವು ಏನು ಭಾಳ ಅಧ್ಯಯನ ಮಾಡಬೇಕಾಗಿಲ್ಲ. ಒಂದು ನಾಲ್ಕು ಜನ ಇಲ್ಲಿ ಹೈಲೈಟ್ ಆಗ್ತಾರೆ, ಆ ನಾಲ್ಕು ಮಂದಿ ಇಲ್ಲಿ ಹೇಳ್ತೀನಿ. ಒಂದು ವಸುದೇವ ಕಣ್ವ, ಸೊ ಮತ್ತೊಬ್ಬಾತ ಭೂಮಿ ಮಿತ್ರ, ಸೊ ಇನ್ನೊಬ್ಬಾತ ನಾರಾಯಣ ಅಂತ ಬರ್ತಾನೆ, ಸೊ ಲಾಸ್ಟ್ ಒನ್ನ ಸುಶರ್ಮ ಅಂತ ಬರ್ತಾನೆ. ಕೊನೆಯವ ಮತ್ತು ಮೊದಲನೆಯವನ್ನ ಎಕ್ಸಾಮಿಗೆ ಕೇಳ್ಯಾರ. ಸೊ ಇಲ್ಲೇ ಇವರ ಆಡಳಿತ ವ್ಯವಸ್ಥೆನ ಹೆಂಗೆ ತಿಳ್ಕೊಳ್ಬೇಕು ಅಂತಂದರೆ, ಇವರು ಒಂದು 9 ವರ್ಷದ ಆಡಳಿತ, ಎಷ್ಟು ವರ್ಷ ಆಡಳಿತ ಇರ್ತದೆ ಇವ್ರದ್ದು? 9 ವರ್ಷ ಆಡಳಿತ ಇರ್ತದೆ. ಭೂಮಿ ಮಿತ್ರ 14 ವರ್ಷ ಆಡಳಿತ ಮಾಡಿದ ಅಂತ ಹೇಳ್ತಾರೆ. ಸೊ ಇವೆಲ್ಲ ಬೇಕಾಗ್ತದೆ. ಸೊ ಹಾಗೆ ಇಲ್ಲಿ ನಾರಾಯಣ ಅಂತ ಏನದನ್ನೆಲ್ಲ, ಸೊ ಒಂದು 12 ವರ್ಷದ ಆಡಳಿತ ಆಗ್ತದೆ. ಸೊ ಲಾಸ್ಟನ್ನು ಸುಶರ್ಮ, ಇವನು ಕೂಡ 12 ವರ್ಷ ಆಡಳಿತವನ್ನು ಮಾಡ್ತಾನೆ. ಸೊ ಹಾಗಾದರೆ ಈ ಮುಂಚೆ ಶೃಂಗರ್ ಅಂತ ಬಂದ್ರಲ್ಲ, ಅವ್ರ ಬಗ್ಗೆ ತಿಳಿಲಿಕ್ಕೆ ನಮಗೆ ಸಹಾಯ ಆಗಿರ್ತಕ್ಕಂಥ ಕೃತಿಗಳ ಬಗ್ಗೆ ಒಂದು ಸ್ವಲ್ಪ ಬರ್ಕೊಳ್ರಿ. ಯಾವುದು ಅಂದರೆ ಬಾಣಭಟ್ಟ ಅಂತ ಏನು ಬರ್ತಾನಲ್ಲ, ಸೊ ಆ ಬಾಣಭಟ್ಟನ ಹರ್ಷ ಚರಿತ್ರೆ ಏನಾಗಿದೆ ಅಂತಂದರೆ ಅಧ್ಯಯನ ಮಾಡಲಿಕ್ಕೆ ಯಾರ ಬಗ್ಗೆ, ಸೊ ಇವ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸಹಾಯ ಆಗಿದೆ. ಸೊ ಇನ್ನೊಂದು ಟಿಬೇಟಿನ ತಾರಾನಾಥ, ಟಿಬೇಟಿನ ತಾರಾನಾಥನ ಕೆಲವಷ್ಟು ಅಧ್ಯಯನದ ಗ್ರಂಥಗಳು ಏನಾಗ್ತವೆ ಅಂದರೆ ಇವ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತವೆ. ಸೊ ಒನ್ಸ್ ಅಗೇನ, ಕಣ್ವಮಣಿತನ, ವಸುದೇವ, ಭೂಮಿ ಮಿತ್ರ, ನಾರಾಯಣ, ಸುಶರ್ಮ ಪ್ರಾರಂಭ ಮತ್ತು ಕೊನೆ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಒಬ್ಬರು 9 ವರ್ಷ, ಒಬ್ಬರು 14 ವರ್ಷ, ಒಬ್ಬರು 12 ವರ್ಷ, ಮತ್ತೊಬ್ಬರು 12 ವರ್ಷ. ಒಟ್ಟು ಎಷ್ಟು ವರ್ಷ ಆಗ್ತದೆ? 24, 28, ಒಂದು 30, 38. ಸೊ ಈ ಕಡೆಗೆ ಒಂದು 9 ವರ್ಷ, ಒಂದು 33 ವರ್ಷಗಳ ಕಾಲ ಒಟ್ಟು ಆಡಳಿತ ಆಗ್ತದೆ. ಸೊ ಇದು ಕಣ್ವಮಣಿತನದ ಬಗ್ಗೆ ಇರತಕ್ಕಂಥ ವೆರಿ ಸಂಕ್ಷಿಪ್ತವಾಗಿರುವಂಥ ಮಾಹಿತಿ. ಇಲ್ಲೇನು ಎಕ್ಸಾಮ್ಗೆ ಅಷ್ಟು ಹೈಲೈಟ್ ಆಗಿ ಕೇಳ್ತಕ್ಕಂಥ ಪ್ರಸಂಗಗಳು ಬಹಳ ಕಡಿಮೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೆ ಅಂದರೆ ಮೌರ್ಯ ಸಾಮ್ರಾಜ್ಯದ ಒಟ್ಟು ಡೀಟೇಲ್ಗಳನ್ನು ಕೊಡ್ತಾ ಬಂದಿದ್ದೆ. ಅದ್ರ ಕೂಡ ಇವರು ಅಡಿಷನಲ್ ಆಗಿರ್ತಾರೆ. ಸ್ವಲ್ಪ ನಮಗೆ ಮುಂದಿನ ಸಿಲೆಬಸ್ ಟಚ್ ಆಗಬೇಕು ಅಂದರೆ ಇವ್ರ ಬಗ್ಗೆ ಅರ್ಥೈಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಹಾಗಾದರೆ ಮತ್ತೆ ಭಾರತಕ್ಕೆ ವಿದೇಶಿಯರ ಆಗಮನ ಆಗ್ತದೆ. ಸೊ ಈಗಾಗಲೇ ಹಿಂದೂ ಬಂದಿತ್ತು. ಸೊ ಇವು ಕೂಡ ಹೇಳ್ತಾ ಇದ್ದೀನಿ, ಭಾರತಕ್ಕೆ ಯಾರ ಆಗಮನ? ವಿದೇಶಿಯನರ ಆಗಮನ. ಸ್ವಲ್ಪ ಸಂಕ್ಷಿಪ್ತ ಹಿನ್ನೆಲೆ. ಇಲ್ಲಿ ಪದೇ ಪದೇ ಶೆಲ್ಯೂಕಸ್ಸನ್ನು ತಗೊಳ್ಳೋಣ. ಸೊ ಈ ಶೆಲ್ಯೂಕಸ್ಸನ್ನ ಒಂದನೇ ಮಗ, ಒಂದನೇ ಆ್ಯಂಟಿಯೋಕಸ್ಸ. ಯಾ ಯೋಕಸ್ ರೀ? ಆ್ಯಂಟಿಯೋಕಸ್. ಸೊ ಇವು ನಮ್ಮ ಮೊಮ್ಮಗ ಬರ್ತಾನೆ, ಎರಡನೇ ಆ್ಯಂಟಿಯೋಕಸ್ ಅಂತೇಳಿ. ಸೊ ಆ ಎರಡನೇ ಆ್ಯಂಟಿಯೋಕಸ್ ಅಧಿಕಾರದಲ್ಲಿದ್ದಾಗ ಪಾರ್ಥಿಯನ್ನರು ಮತ್ತು ಈ ನೋಡಿ ಬ್ಯಾಕ್ಟೀರಿಯನ್ನರು ಮತ್ತು ಪಾರ್ಥಿಯನ್ನರು ಅಂತ ಹೇಳ್ತಾರೆ. ಪಾರ್ಥಿಯನ್ನರು ಇವರಿಬ್ಬರೂ ಸೇರಿ ಏನು ಮಾಡಿದರು ಅಂತಂದರೆ ದಂಗೆ ಎದ್ರು. ಯಾರ ವಿರುದ್ಧ? ಎರಡನೇ ಆ್ಯಂಟಿಯೋಕಸ್ನ ವಿರುದ್ಧ ದಂಗೆ ಎದ್ರು. ಸೊ ಭಾಳ ಇಂಪಾರ್ಟೆಂಟ್. ದಂಗೆ ಎದ್ದು ಇಬ್ಬರೂ ಕೂಡ ಸ್ವತಂತ್ರತೆಯನ್ನು ಘೋಷಣೆ ಮಾಡಿಕೊಂಡ್ರು. ಒಬ್ಬರು ಬ್ಯಾಕ್ಟೀರಿಯನ್ ಗ್ರೀಕರಾದರು, ಇನ್ನೊಬ್ಬರು ಭಾರತೀಯನಂತ ಸ್ವತಂತ್ರತೆಯನ್ನು ಘೋಷಣೆ ಮಾಡಿಕೊಂಡ್ರು. ಸೊ ಹಾಗಾದರೆ ಇಲ್ಲಿ ನಾವು ಮೊದಲಿಗೆ ಯಾರನ್ನು ಕುರಿತು ಅಧ್ಯಯನ ಮಾಡಬೇಕಾಗ್ತದೆ? ಬ್ಯಾಕ್ಟೀರಿಯನರ ಬಗ್ಗೆ ಕುರಿತು ಅಧ್ಯಯನ ಮಾಡಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಹಾಗಾದರೆ ಈ ಬ್ಯಾಕ್ಟೀರಿಯನರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಂದರೆ ಇಲ್ಲಿ ಪ್ರಮುಖವಾಗಿ ಹೆಸರು ಕೊಟ್ಟದೆ, ಇಬ್ಬರು ಹೆಸರು ಕೊಟ್ಟದೆ. ಸ್ಥಾಪಕ ಭಾಳ ಕ್ಲಿಯರ್, ಯುಥೇಡೆಮಸ್. ಇವನೇನಾಗ್ತಾನೆ? ಸ್ಥಾಪಕನಾಗ್ತಾನೆ. ಸೊ ಹಾಗೆ ಆತನ ಮಗ ಒಂದನೇ ಡೆಮೆಟ್ರಿಸ್, ಇವ ಭಾರತಕ್ಕೆ ಬಂದವ. ಸೊ ಭಾರತಕ್ಕೆ ಬಂದಂತಹ ಬ್ಯಾಕ್ಟೀರಿಯನ್ ಗ್ರೀಕರ ಮೊದಲನೇದವ ಯಾರು ಅಂತ ಕೇಳಿದರೆ ಒಂದನೇ ಡೆಮೆಟ್ರಿಯೋಸ್. ಒಂದನೇ ಡೆಮೆಟ್ರಿಯಸ್ ಯಾರ ಮಗ? ಯುಥೇಡೆಮಸ್ಸನ ಮಗ. ಯಾರ ಮಗ? ಯುಥೇಡೆಮಸ್ಸನ ಮಗ. ಇಂಟ್ರೆಸ್ಟಿಂಗ್ ಇಲ್ಲಿದೆ, ಎಕ್ಸಾಮಿಗೆ ಬರ್ತಕ್ಕಂಥ ಅಂಶಗಳಿಗೆ ಸದ್ಯ ನಾನು ತೊಗೊಂಡು ಹೋಗ್ತೀನಿ. ಸೊ ಅದಕ್ಕೆ ಎಸ್ ಸ್ಥಾಪಕ ಅಂತ ಬಂದರೆ ಇವನ್ ಹಾಕ್ರಿ, ಭಾರತಕ್ಕೆ ಬಂದವ ಅಂತಂದ್ರೆ ಇವನ್ ಹಾಕ್ರಿ. ಎಸ್, ಭಾರತದ ಮೇಲೆ ದಾಳಿಗಳನ್ನು ಕೈಗೊಂಡ ಈ ಡೆಮೆಟ್ರಿಯಸ್ ಅಫ್ಘಾನಿಸ್ತಾನ, ಎಲ್ಲೆಲ್ಲಿ? ಅಫ್ಘಾನಿಸ್ತಾನದ ಮೇಲೆ. ಸೊ ನಂತರ ಸಿಂಧ್ ಪ್ರಾಂತ್ಯ ಮತ್ತು ಪಂಜಾಬ್ಗಳ ಮೇಲೆ ದಾಳಿ ಮಾಡಿದ. ಎಲ್ಲ ಪಂಜಾಬ್ಗಳ ಮೇಲೆ ದಾಳಿ ಮಾಡಿದ. ಏನನ್ನು ಬಿಟ್ಟು ಬಂದನವ? ಬ್ಯಾಕ್ಟೀರಿಯನನ್ನು ಬಿಟ್ಟು ಬಂದನ. ಏನನ್ನು ಬಿಟ್ಟು ಬಂದನ? ಬ್ಯಾಕ್ಟೀರಿಯನನ್ನು ಬಿಟ್ಟು ಬಂದನ. ಎಲ್ಲಿಗೆ ಬಂದನ? ಭಾರತಕ್ಕೆ ಬಂದನ. ಸೊ ಏನೇನು ಗೆದ್ದನ? ಅಫ್ಘಾನಿಸ್ತಾನ್ ಗೆದ್ದನ, ಸಿಂಧ್ ಗೆದ್ದನ, ಹಾಗೆ ಪಂಜಾಬನ್ನು ಗೆದ್ದನ. ಸೊ ಈ ಸದ್ಯಕ್ಕೆ ಪ್ರಸ್ತುತ ಎಲ್ಲಿದನವ? ಭಾರತದಾಗದನ. ಇವ ಈ ಬ್ಯಾಕ್ಟೀರಿಯನ್ ರಾಷ್ಟ್ರದಲ್ಲಿ ಇರಲಾರ್ದ ಕಾರಣಕ್ಕೆ
ಸೊ ಈ ಯುಕ್ರೆಟೈಡಸ್ ಅಂತ ಬರ್ತಾನ ಹೆಸರು ಅದಲ್ಲ ಇಲ್ಲಿ ಐತಲ್ಲ ಅದಲ್ಲ ಈಗ ಹೇಳೋದು ಯುಕ್ರೆ ಟೈಡಸ್ ಅಂತ ಒಬ್ಬ ವ್ಯಕ್ತಿ ಆ ಬ್ಯಾಕ್ಟೀರಿಯನ್ ಗ್ರೀಕ ಮೇಲೆ ದಾಳಿ ಮಾಡಿಬಿಟ್ಟ ಅದನ್ನು ವಶಪಡಿಸ್ಕೊಂಡ್ಬಿಟ್ಟ ಸೊ ಆ ಸುದ್ದಿ ಯಾರಿಗೆ ತಿಳಿತು ಅಂದರೆ ಈ ಡೆಮೆಟ್ರಿಯಸ್ಸನಿಗೆ ತಿಳಿತು ಯಾರಿಗೆ ತಿಳಿತು ಡೆಮೆಸ್ಟ್ರಿಯಸ್ಸನಿಗೆ ತಿಳಿತು ಅಯ್ಯೋ ನಾನು ಬ್ಯಾಕ್ಟೀರಿಯನ್ ವಶ ಆಯ್ತಲ್ಲ ನನ್ನ ಕೈ ತಪ್ಪಿ ಹೋಯ್ತಲ್ಲ ಅಂತ ತಿಳ್ಕೊಂಡು ವಾಪಸ್ ಬ್ಯಾಕ್ಟೀರಿಯನ್ ತನ್ನ ಸ್ವದೇಶಕ್ಕೆ ಅಥವಾ ತಾಯ್ನಾಡಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದ ಸೊ ಆದರೆ ಹೋಗಲಿಲ್ಲ ಎಲ್ಲಿ ಉಳಿದ ಅಂದರೆ ಅದು ಕೈ ವಶ ತಪ್ಪು ಕೈ ತಪ್ಪಿಟ್ಟಿತ್ತದು ಯಾರ ಕೈ ವಶ ಆಗಿತ್ತು ಈ ಟೈಡಸ್ನ ಕೈ ವಶ ಆಗಿತ್ತು ಎಲ್ಲಿ ಉಳಿದ ಅಂದರೆ ಸಿಂಧನಲ್ಲಿಯೇ ಉಳಿದ ಸೊ ಇವಂಗೊಬ್ಬ ಸೇನಾಪತಿ ಇದ್ದ ಸೊ ಅವ ಮೆನಾಂಡರ್ ಯಾರೇ ಮೆನಾಂಡರ್ ಅಂತ ಇವನ ಸೇನಾಪತಿ ಯಾರ ಸೇನಾಪತಿ ಯಾರ ಸೇನಾಪತಿ ಸೊ ಎಸ್ ಡೆಮೆಟ್ರಿಯಸ್ನ ಸೇನಾಪತಿ ಈಗ ಸಿಂಧನ್ಯಾಗ ಉಳಿದವ್ರು ಯಾರು ಡೆಮೆಟ್ರಿಯಸ್ ಅವನ ಸೇನಾಪತಿ ಯಾರು ಮೆನಾಂಡರ ಎಸ್ ಮುಂದೆ ಇದೇ ಡೆಮೆಟ್ರಿಯಸ್ ಏನು ಮಾಡಿದಂದರೆ ತನ್ನ ಮಗಳನ್ನು ಯಾರನ್ನು ತನ್ನ ಮಗಳನ್ನು ಈ ಮೆನಾಂಡರನಿಗೆ ಕೊಟ್ಟು ಮದುವೆ ಮಾಡಿದ ಯಾರಿಗೆ ಕೊಟ್ಟು ಮದುವೆ ಮಾಡಿದ ಮೆನಾಂಡರನಿಗೆ ಕೊಟ್ಟು ಮದುವೆ ಮಾಡಿದ ಎಸ್ ನಮಗೆ ಬೇಕಾಗಿರೋದು ಯಾರು ಇಲ್ಲಿ ಅಂತಂದರೆ ಈ ಮೆನಾಂಡರ್ ಅಂತಕ್ಕಂತಹ ವ್ಯಕ್ತಿ ಇಂಪಾರ್ಟೆಂಟ್ ಆಗಿದ್ದಾನೆ ಸೊ ಎಸ್ ಹಾಗಾದರೆ ಯಾಕೆ ಇಂಪಾರ್ಟೆಂಟ್ ಆಗ್ತಾನೆ ನೋಡೋಣ ಸೊ ಈ ಮೆನಾಂಡರ್ ಈಗಾಗಲೇ ಅಫ್ಘಾನಿಸ್ತಾನ್ ಪಂಜಾಬ್ ಸಿಂಧ್ಗಳನ್ನು ಗೆದ್ದಾಗಿದೆ ಸೊ ಡೆಮೆಟ್ರಿಯಸ್ ಮತ್ತಿವ ತನ್ನ ಮಗಳನ್ನು ಮದುವೆ ಆಗಿದ್ದಾನೆ ಅಂದಮೇಲೆ ಅವುಗಳ ಮೇಲೆ ಈತನ ಹಿಡಿತ ಇದ್ದೇ ಇರ್ತದೆ ಸೊ ಇವನು ಕೂಡ ಮುಂದೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ಎಲ್ಲಿಯವರೆಗೂ ಅಂತಂದರೆ ಮಥುರಾದವರೆಗೂ ಎಲ್ಲಿಯವರೆಗೂ ಮಥುರಾದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ ಎಸ್ ವಿಸ್ತರಣೆ ಮಾಡಿದರೆ ಮಾಡಲಿ ಅವನು ತನ್ನ ತಾಯ್ನಾಡಿಗೆ ಮರಳಿ ಹೋಗಲೇ ಇಲ್ಲ ಸೊ ಇಲ್ಲೊಬ್ಬ ಪ್ಲೂಟಾರ್ಕ್ ವೆರಿ ಇಂಪಾರ್ಟೆಂಟ್ ಬರ್ಕೊಳ್ರಿ ಹೆಸರು ಹೇಳ್ತಾ ಇದ್ದೀನಿ ಅದಕ್ಕೆ ಪ್ಲೂಟಾರ್ಕ್ ಏನ್ರಿ ಪ್ಲೂಟಾರ್ಕ್ ಅನ್ನುವೊಬ್ಬ ಈ ಇತಿಹಾಸಕಾರ ಹೇಳ್ತಾನೆ ಇಲ್ಲೇನು ನಮ್ಮ ಭಾರತದ ಈ ಗಡಿಗಳಲ್ಲಿ ಅವನೇನು ಎಲ್ಲೆಲ್ಲಿ ಗೆದ್ದನಲ್ಲ ಅಲ್ಲಿಯ ಜನತೆ ಈ ಮೆನಾಂಡರನನ್ನು ತಮ್ಮವನೆಂದು ಹೇಳಿಕೊಳ್ಳುತ್ತಿದ್ದವು ಅಂತ ಹೇಳ್ತಾನೆ ಸೊ ಏನಂತ ಹೇಳ್ಕೊತಿದ್ರು ಎಲ್ಲರೂ ನಮ್ಮ ಭಾರತೀಯರನ್ನು ತಮ್ಮವನೆಂದು ಏನಂತ ಕರ್ಕೊಂಡಿದ್ರು ತಮ್ಮವನೆಂದು ಹೇಳಿಕೊಳ್ಳುತ್ತಿದ್ದರು ಅಂದ್ರೆ ಅವ ನಮ್ಮ ಭಾರತ ದೇಶದ ಆ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದ್ದಾನೆ ನಮ್ಮ ನಾಗರಿಕತೆಯೊಂದಿಗೆ ಆ ಮೆನಾಂಡರ್ ಬೆರೆತು ಹೋಗಿದ್ದಾನೆ ಸೊ ಹೇಗೆ ಅಂತ ಎರಡು ಎಕ್ಸಾಂಪಲ್ ಸಿಗ್ತವೆ ಸೊ ಇವನನ್ನು ಭಾರತೀಯ ರಾಜ ಅಂತ ಕರೀತಾರೆ ಎಲ್ಲಿಯ ರಾಜ ಭಾರತೀಯ ರಾಜ ಅಂತ ಕರೀತಾರೆ ಒಂದು ಸೊ ಎರಡನೇದ್ದು ಇಲ್ಲಿಯೇ ಉಳಿದಂತಹ ಈ ಮೆನಾಂಡರ್ ಮುಂದೆ ಒಬ್ಬ ಬೌದ್ಧ ಯತಿ ನಾಗಸೇನ ಯಾರ್ರಿ ಯಾಯತಿ ಬೌದ್ಧ ಯತಿ ಅಥವಾ ಸನ್ಯಾಸಿ ಬೌದ್ಧ ಯತಿ ಅಥವಾ ಸನ್ಯಾಸಿ ಸೊ ಕೆಲವಷ್ಟು ಪುಸ್ತಕನಾಗ ಯತಿ ಅಂತ ಕೊಟ್ಟರೆ ಕೆಲವಷ್ಟು ಪುಸ್ತಕದಲ್ಲಿ ಸನ್ಯಾಸಿ ಅಂತ ಕೊಟ್ಟಿದ್ದಾರೆ ಈ ನಾಗಸೇನನೊಂದಿಗೆ ಬೌದ್ಧ ಧರ್ಮದ ಕುರಿತಾಗಿ ವಾದವನ್ನು ಮಾಡಿದ ಚರ್ಚೆಯನ್ನು ಮಾಡಿದ ಏನನ್ನು ಮಾಡಿದ ವಾದ ಅಥವಾ ಚರ್ಚೆಯನ್ನು ಮಾಡಿದ ಸೊ ಇದರ ಪ್ರತಿಫಲವೇ ಯಾವುದರ ಪ್ರತಿಫಲ ಮೆನಾಂಡರ್ ಮತ್ತು ನಾಗಸೇನನ ಒಂದು ವಾದ ಅಥವಾ ಚರ್ಚೆಯ ಪ್ರತಿಫಲವೇ ಮಿಲಿಂದ ಪಣ್ಣ ಎಂಬ ಕೃತಿ ಮಿಲಿಂದ ಪಣ್ಣ ಅಂತ ಕರೀತಾರೆ ಪಣ್ಣ ಅಂತ ಕರೀತಾರೆ ಮಿಲಿಂದ ಪಣ್ಣ ಅನ್ನೋ ಪುಸ್ತಕ ತಯಾರಾಗ್ತದೆ ಸೊ ಹಾಗಾದರೆ ಮಿಲಿಂದ ಪಣ್ಣ ಎಂದರೆ ಏನು ಮಿಲಿಂದ ಪಣ್ಣ ಅಥವಾ ಮಿಲಿಂದ ಪಣ್ಣ ಎಂದರೆ ಏನು ಎಸ್ ಮೆನಾಂಡರನ ಸಾವಿರ ಪ್ರಶ್ನೆಗಳು ಅಂತ ಅರ್ಥ ಆಗ್ತದೆ ಮೆನಾಂಡರನ ಸಾವಿರ ಪ್ರಶ್ನೆಗಳು ಯಾವುದರ ಕುರಿತಾಗಿ ಬೌದ್ಧ ಧರ್ಮದ ಕುರಿತಾಗಿ ಸೊ ಹಾಗಾದರೆ ಮೆನಾಂಡರ್ ಮುಂದೆ ಏನಾಗಬೇಕು ಎಸ್ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕಾಗ್ತದೆ ಎಸ್ ವಿದ್ಯಾರ್ಥಿ ಮಿತ್ರರೇ ನಿಮಗೆ ನೆನಪಿರಲಿ ಮಿಲಿಂದ ಪಣ್ಣ ಎಂದರೆ ಮೆನಾಂಡರ್ ಯಾರ್ರಿ ಮೆನಾಂಡರ್ನ ಬರ್ಕೊಂತಿದ್ರೆ ಬರ್ಕೊಳ್ರಿ ಮೆನಾಂಡರ್ನ ಎಷ್ಟು ಪ್ರಶ್ನೆಗಳಿವು ಸಾವಿರ ಪ್ರಶ್ನೆಗಳು ಅಂತ ಅರ್ಥ ಆಗ್ತದೆ ಸೊ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಈ ಮೆನಾಂಡರ ಮತ್ತು ಭಾರತೀಯ ರಾಜ ಎನ್ನಿಸಿಕೊಳ್ಳದೆ ಇನ್ನೇನು ಅಂತ ಅನಿಸ್ಕೊಳ್ಬೇಕು ಸೊ ಅದನ್ನು ಹೇಳಿದವರು ಯಾರು ಅಂದರೆ ಪ್ಲೂಟಾರ್ಕ್ ಅಂತಕ್ಕಂಥ ಒಬ್ಬ ಇತಿಹಾಸಕಾರ ಹೇಳಿರ್ತಕ್ಕಂಥದ್ದು ಸೊ ಎಕ್ಸಾಮಿಗೆ ಬಂದಿರೋದು ಯಾವುದು ಅಂದರೆ ಈ ಮಿಲಿಂದ ಪಣ್ಣ
ಯಾರೊಂದಿಗೆ ವಾದ ಮಾಡಿದ ಅಂತ ಕೇಳ್ಯಾರು ನಾಗಶೇನನೊಂದಿಗೆ. ಭಾರತೀಯ ರಾಜ ಅಂತ ಯಾರಿಗೆ ಕರೀತಾರು? ಸ್ವಾಮಿ ಮೀರಾಂಡರಿಂಗ್ ಕರೀತಾರು. ತಮ್ಮವನೆಂದು ತಮ್ಮವನೆಂದು ಜನ ಹೇಳ್ತಾ ಇದ್ರು ಅಂತ ಹೇಳಿದವರು ಯಾರು? ಪ್ಲುಟಾರ್ಟ. ಸೊ ಈ ಮೀನಾಂಡರ್ ಇಲ್ಲಿಯೇ ಉಳಿದು ತನ್ನ ಸಾಮ್ರಾಜ್ಯವನ್ನು ಎಲ್ಲಿಯವರೆಗೆ ವಿಸ್ತರಣೆ ಮಾಡಿದ್ದ? ಮಥುರಾದವರೆಗೂ ವಿಸ್ತರಣೆ ಮಾಡಿದ್ದ. ಸೊ ಇಷ್ಟು ಪಾಯಿಂಟ್ಗಳ ಜೊತೆಗೆ ಕೇಳ್ತಾರೆ ಇಲ್ಲೇನು ಬ್ಯಾಕ್ಟ್ರಿಯನ್ ಗ್ರೀಕರ ಕೊನೆಯ ಅರಸ ಯಾರು ಅಂತ ಕೇಳ್ತಾರೆ. ಸೊ ಹರ್ಮೇಯಸ್ ಅಂತ ಬರ್ತಾನ. ಯಾರ್ರೀ? ಹರ್ಮೇಯಸ್ ಅಂತ ಬರ್ತಾನ. ಸೊ ಈ ಹರ್ಮೇಯಸ್ಸನ್ನು ಕೊಂದವ್ರು ಯಾರು ಅಂತಂದರೆ ಒಂದನೇ ಕಾಡ್ ಪೀಸಸ್, ಒಂದನೇ ಕ್ಯಾಡ್ ಪೀಸಸ್ ಅಂತ. ಇವ ಯಾರು ಅಂದರೆ ಕುಶಾಣರ ಮೊದಲನೇ ಅರಸಾಗಿರ್ತಾನೆ. ಸೊ ನಂತರದಲ್ಲಿ ಕುಶಾಣರ ಬಗ್ಗೆ ನೋಡೋಣ. ಸೊ ಇನ್ನೊಂದು ಇಲ್ಲಿ ಪಾರ್ಥಿಯನರು ಅಂತ ಇತ್ತಲ್ಲ, ಆ ಪಾರ್ಥಿಯನರ ಬಗ್ಗೆ ಒಂದೆರಡು ಪಾಯಿಂಟ್ ಮೂರು ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಪಾರ್ಥಿಯನರ ಸ್ಥಾಪಕ ಮಿತ್ರಾಡೇಟಸ್. ಯಾರ್ರೀ? ಪಾರ್ಥಿಯನರ ಸ್ಥಾಪಕ ಮಿತ್ರಾಡೇಟಸ್. ಸೊ ಕೆಲವಷ್ಟು ಪುಸ್ತಕನಾಗ ಹಿಂಗೆ ಕೊಟ್ಟಿರ್ತಾರ. ಸೊ ನಿಜವಾದದ್ದು ಏನು ಅಂದರೆ ಮಿತ್ರಾಡೇಟಸ್ ಏನಾಗಿರ್ತಾನೆ, ಪಾರ್ಥಿಯನ್ನರ ಸ್ಥಾಪಕನಾಗಿರ್ತಾನೆ. ಸೊ ಈ ಮಿತ್ರಾಡೇಟಸ್ನ ಮಗನೇ ಯಾರು ಅಂತಂದರೆ ಅವನ ಹೆಸರು ಭಾಳ ಚೆನ್ನಾಗಿದೆ. ಸೊ ಹೇಳ್ತೀನಿ ನಿಮ್ಗೆ ಒಂದು ನಿಮಿಷನಾಗ ಹೇಳಿಬಿಡ್ತೀನಿ, ಅದನ್ನು ಬರ್ಕೊಂಡು ಬಿಡ್ರಿ. ಸೊ ಯಾಕಂದರೆ ಹಗಲೆಲ್ಲ ಹಗಲೆಲ್ಲ ಎಕ್ಸಾಮಿಗೆ ಬರ್ತಿರ್ತದೆ. ಆ ಒಂದು ಕಾರಣಕ್ಕೆ ಮಿತ್ರಾಡೇಟಸ್ನ ಮಗನೇ ವೆರಿ ಇಂಪಾರ್ಟೆಂಟ್. ಗೊಂಡೋಪೂರ್ನೇಸ್ ಬರ್ಕೊಳ್ರಿ ಇದನ್ನು, ಯಾಕಂತ ಹೇಳ್ತೀನಿ ಇವ ಇಲ್ಲಿ ಇಂಪಾರ್ಟೆಂಟ್ ಅದನ್ನು ಇಲ್ಲೋ ಗೊಂಡೋ ಪರ್ನೇಸ್ ಅಂತೇಳಿ. ಈ ಪರಮಾತ್ಮನ ಆಡಳಿತದೊಳಗೆ ಭಾರತಕ್ಕೆ ಪ್ರಪ್ರಥಮವಾಗಿ ಒಬ್ಬ ಕ್ರೈಸ್ತ ಪಾದ್ರಿ ಬರ್ತಾನೆ. ಸೊ ಆ ಕ್ರೈಸ್ತ ಪಾದ್ರಿ ಯಾರು ಅಂದರೆ ಸಂತ ಥಾಮಸ್. ಯಾವ ಥಾಮಸ್? ಸಂತ ಥಾಮಸ್. ಇದು ಪ್ರಾಚೀನ ಭಾರತದ ಇತಿಹಾಸ ನಾ ಹೇಳತ್ತಿದ್ದು. ಆಧುನಿಕ ಭಾರತದ ಇತಿಹಾಸದೊಳಗೆ ಮೊದಲಿಗೆ ಭಾರತ ದೇಶಕ್ಕೆ ಯಾರು ಬಂದು ಕ್ರೈಸ್ತ ಅಂತ ಕೇಳಿದ್ರಲ್ಲೇ ಲೂಯಿಸ್ ಎಲ್ಬಡಾರ್ ಅಂತಿರ್ತಾನೆ. ಇಲ್ಲಿ ನಾ ಹೇಳತ್ತಿದ್ದು ಪ್ರಾಚೀನ ಭಾರತದ್ದು. ಸೊ ಅದಕ್ಕೆ ಗೊಂಡೇಪೂರ್ಣೇಸ ಭಾರತಕ್ಕೆ ಬಂದವ. ಸೊ ಈ ಸಂದರ್ಭದಲ್ಲಿ ಭಾರತಕ್ಕೆ ಬಂದಂತಹ ಮೊದಲೇ ಕ್ರೈಸ್ತ ಧರ್ಮಿ ಯಾರು ಅಂದರೆ ಸಂತ ಥಾಮಸ್. ಯಾವ ಥಾಮಸ್? ಸಂತ ಥಾಮಸ್. ಬರ್ಕೊಳ್ರಿ ಇದನ್ನು, ಇಂಪಾರ್ಟೆಂಟ್ ಆಗ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇನ್ನು ಮುಂದೆ ಹೋಗ್ತಕ್ಕಂಥದ್ದು ಯಾರಾಗಿರ್ತಾರೆ ಅಂದರೆ ಶಕರು. ಯಾರೇ? ಶಕರು. ಸೊ ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಒಂದೆರಡು ಮೂರು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗ್ತವ, ಅವನು ಕೂಡ ಬರ್ಕೊಂಡಿರುತ್ತೆ. ಸೊ ಸ್ಥಾಪಕ ಅಂತ ಬಂದ್ರೆ ಮೂವ್ಯಸ್ಸ. ಹೆಸರು ಹಿಂಗೆ ಅದಾವೆ, ನಾ ಇಟ್ಟ ಹೆಸರಲ್ಲಿವು, ಅದಕ್ಕೆ ಅವ್ರು ಇಟ್ಟ ಹೆಸರಲ್ಲ, ಅದಕ್ಕೆ ಹಂಗದವು ಮೌವ್ಯಸ್ಸ ಅಂತ. ಇನ್ನು ಇವನ ಮಗನ ಹೆಸರು ಒಂದನೇ ಏಜಸ್ಸ. ಯಾವ ಏಜಸ್ಸ? ಒಂದನೇ ಏಜಸ್ಸ. ಯಾರ ಮಗನ ಹೆಸರು? ಮೌವ್ಯಸ್ಸನ ಮಗನ ಹೆಸರು. ಈ ಮೌವ್ಯಸ್ಸ ಸ್ಥಾಪಕ ಹಾಕನ. ಮೌವ್ಯಸ್ ಏನಾಗ್ತಾನೆ? ಸ್ಥಾಪಕ ಹಾಕನ. ಮತ್ತು ಭಾರತಕ್ಕೆ ಬಂದವ ಯಾರಂದ್ರೆ ಈ ಒಂದನೇ ಏಜಸ್ ಆಗಿರ್ತಾನೆ. ಸೊ ಬಂದು ಅವಾಗ ಗೆದ್ದಿರ್ತಾನೆ. ಸ್ಥಳ ಅಲ್ಲಿ ಅದಾವಲ್ಲ, ಸಿಂಧ, ಪಂಜಾಬ್, ಮಥುರಾ, ಹಾಂಗೆ ಹಿಂಗೆ ಕೆಲವು ಸ್ಥಳ ಬರ್ತಾವೆ, ಸ್ಥಳ ನೆನ್ಪು ಕೇಳಿಕ್ಕಿಲ್ಲ. ಅಷ್ಟೇ ಭಾರತಕ್ಕೆ ಬಂದವ ಯಾರು? ಒಂದನೇ ಏಜಸ್ಸ ಇಲ್ಲಿಗೆ ಬಂದ, ಭಾರತಕ್ಕೆ ಬಂದ. ಇವನು ಇಂಪಾರ್ಟೆಂಟ್ ಆಗಲ್ಲ. ಸೊ ಈತನ ನಂತರ ಒಂದು ಹೆಸರು ಬರ್ತದೆ. ಸೊ ನಹಪಾಣ ಅಂತ ಹೆಸರು ಬರ್ತದೆ. ಯಾಪಾಣ? ನಹಪಾಣ. ಸೊ ಇಂಪಾರ್ಟೆಂಟ್ ಆಗ್ತಾನೆ. ಸೊ ಇವನು ಅಳಿಯ ಉಷ್ಯವ ದತ್ತ. ಯಾವತ್ತ? ಉಷ್ಯವ ದತ್ತ ಅಂತ ಬರ್ತಾನೆ ಇವ ಅಳಿಯ. ಯಾರ ಅಳಿಯ? ಯಾರ ಅಳಿಯ? ಎಸ್, ನಹಪಾಣನ ಅಳಿಯ. ಸೊ ಈ ನಹಪಾಣ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅದೆ ಅಂದ್ರೆ ತನ್ನ ದುಡ್ಡನ್ನು, ತನ್ನ ಹಣವನ್ನು ಶ್ರೀಮಂತ ವರ್ತಕರ ಕೈಯಲ್ಲಿ ಬಿಡ್ತಿದ್ದ. ಯಾರ ಕೈಯಾಗಿ ಬಿಡ್ತಿದ್ದ? ಶ್ರೀಮಂತರ ಕೈಯೊಳಗೆ ಬಿಡ್ತಿದ್ದ. ಸೊ ಬಿಟ್ಟು ಅಂದರೆ ಬಡ್ಡಿ ವ್ಯವಹಾರ ಮಾಡ್ತೀವಲ್ಲ ಅಂತ ಕಾನ್ಸೆಪ್ಟ ಇದು. ಸೊ ಅದರಿಂದ ಏನು ಬಡ್ಡಿಯ ಹಣ ಬರ್ತಿತ್ತು ಅಂದರೆ ಹೆಚ್ಚಿನ ಹಣ ಏನು ಬರ್ತಿತ್ತು, ಆ ಬಡ್ಡಿಯ ಹಣವನ್ನು ಸೊ ಬೌದ್ಧ ಯತಿಗಳಿಗೆ ಕೊಡ್ತಿದ್ದ ನೋಡ್ರಿ. ಬೌದ್ಧ ಯತಿಗಳು ಜೀವನವನ್ನು ನಡೆಸಲಿಕ್ಕೆ, ಬೌದ್ಧ ಯತಿಗಳು ಜೀವನವನ್ನು ಸಾಗಿಸಲಿಕ್ಕೆ ಕೊಡ್ತಿದ್ದ. ಸೊ ಅದಕ್ಕೆ ನಹಪಾಣ ಇಂಪಾರ್ಟೆಂಟ್ ಆಗ್ತಾನೆ. ಈಗ ಹೇಳುತ್ತೆ ನೋಡ್ರಿ, ಬೇಕಾಗಿದ್ದೆ ಇದೆ ಎಕ್ಸಾಮ್ಗೆ. ಸೊ ಎಸ್, ಒಂದನೇ ರುದ್ರದಾಮನ್. ಒಂದನೇ ರುದ್ರದಾಮನ್ ಎಸ್ ಇಂಪಾರ್ಟೆಂಟ್. ಈ ಒಂದನೇ ರುದ್ರದಾಮನ್ ಬಗ್ಗೆ ಏನು ಅಂತಂದರೆ, ಸೊ ಗೊತ್ತಿದೆ ಎಲ್ಲರಿಗೂ, ಜುನಾಗಢ ಶಾಸನ. ಯಾವ ಶಾಸನ? ಜುನಾಗಢ
ಶಾಸನ. ಈ ಜುನಾಗಢ ಶಾಸನ ಗಿರ್ನಾರ್ ಶಾಸನ ಅಂತ ಹೇಳ್ತಿದ್ನಲ್ಲ, ಇದು ಏನು ಹೇಳ್ತದೆ ಅಂದ್ರೆ, ಸೊ ಹಿಂಗಲ್ಲಿ ಪುಷ್ಯಗುಪ್ತ ಅಂತ ಬಂದಿದ್ನಲ್ಲ ಸುದರ್ಶನ ಕೆರೆ ಕಟ್ಟಿದ ಅಂತೇಳಿ. ಸೊ ಇವನು ಆ ಸುದರ್ಶನ ಕೆರೆ ಏನಾಗಿತ್ತು ಅಂದರೆ ಮುಕ್ಕಾಗಿತ್ತು ಅಂತಾರ. ಅಂದ್ರೆ ಸುದರ್ಶನ ಕೆರೆ ಏನಾಗಿತ್ತು, ಬಿದ್ದು ಹೋಗಿತ್ತು. ಆ ಸುದರ್ಶನ ಕೆರೆಯನ್ನು ತನ್ನ ಮಂತ್ರಿ ಯಾರೇ, ತನ್ನ ಮಂತ್ರಿ ಸುವಿಶಾಖ ಅಂತ ಬರ್ತಾನೆ ರೀ, ಸುವಿಶಾಖ ಅಂತ ಬರ್ತಾನೆ. ಆ ಸುವಿಶಾಖನಿಂದ ಮರು ನಿರ್ಮಾಣ ಕಾರ್ಯ ಮಾಡಿದ, ಮರು ನಿರ್ಮಾಣ ಕಾರ್ಯವನ್ನು ಕೈಗೊಂಡ ಯಾರೇ, ಒಂದನೇ ರುದ್ರದಾಮನ್. ಎಷ್ಟನೇ ರುದ್ರದಾಮನ್ನ, ಒಂದನೇ ರುದ್ರದಾಮನ್ ಯಾವ ಕಾರ್ಯವನ್ನು ಮಾಡಿದ, ಸುದರ್ಶನ ಕೆರೆಯನ್ನು ಅದನ್ನೇನು ಮಾಡಿದ, ಮರು ನಿರ್ಮಾಣ ಮಾಡಿದ. ಯಾರಿಂದ ಅಂದ್ರೆ ಅವನ ಮಂತ್ರಿ ಸುವಿಶಾಖ ಅಂತಿದ್ದ ಅವನಿಂದ. ಆ ಶಾಸನ ಯಾವುದಂದರೆ ಜುನಾಗಢ ಶಾಸನ. ಸೊ ಇದೇ ಭಾರತದ, ಮರ್ಕೊಳ್ರಿ, ಭಾರತದ ಮೊದಲ ಸಂಸ್ಕೃತ, ಭಾರತದ ಮೊದಲ ಸಂಸ್ಕೃತ ಶಾಸನ. ಯಾವ ಎಕ್ಸಾಮ್ ರೀ ಇದು, KAS ಎಕ್ಸಾಮ್ ಮಟ್ಟಕ್ಕೂ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಲ್ಲದಲ್ಲ ಜುನಾಗಢ ಶಾಸನ ಅದರದು, ಇಲ್ಲೇ ಸುವಿಶಾಖ, ಸುದರ್ಶನ ಕೆರೆ, ಮರು ನಿರ್ಮಾಣ ಇವೆಲ್ಲ PC ಎಕ್ಸಾಮ್ಗೆ SRDA ಬರ್ತಕ್ಕಂಥ ಪ್ರಶ್ನೆ. ಬಟ್ ಇಲ್ಲಿ ಏನು ಹೇಳಿದ್ನಲ್ಲ ನಾನು, ಭಾರತದ ಮೊದಲನೇ ಸಂಸ್ಕೃತ ಶಾಸನ ಯಾವುದೆಂದರೆ ಜುನಾಗಢ ಶಾಸನ. ಹೊರಡಿಸಿದವರು ಯಾರೆಂದರೆ ಒಂದನೇ ರುದ್ರದಾಮನ್. ಎಷ್ಟನೇ ರುದ್ರದಾಮನ, ಒಂದನೇ ರುದ್ರದಾಮನ್. ಎಸ್ ಬರ್ಕೊಂಡಿರಿ ಅಂತ ಅಂದ್ಕೊಳ್ತೇನೆ. ಸೊ ಕೊನೆಗೆ ಇಲ್ಲಿ ಆ ಮೂರನೇ ರುದ್ರದಾಮನ್ ಮಟ್ಟ ಬರ್ತದೆ, ಇಲ್ಲಿವರೆಗೆ ಬರ್ತದೆ ಮೂರನೇ ರುದ್ರದಾಮನವರಿಗೂ ಬರ್ತದೆ. ಸೊ ಇಲ್ಲಿ ಮೂರನೇ ರುದ್ರದಾಮನನ್ನು ಎರಡನೇ ಚಂದ್ರಗುಪ್ತ ಸಂಹಾರ ಮಾಡಿ, ಏನು ಮಾಡಿ ಸಂಹಾರ ಮಾಡಿ ಶಕಾರಿ ಎಂಬ ಬಿರುದು ಧರಿಸಿದ. ಯಾವ ಬಿರುದು, ಶಕಾರಿ ಎಂಬ ಬಿರುದನ್ನು ಧರಿಸಿದ ಅಂತ ಹೇಳ್ತಾರೆ. ಸೊ ಇವತ್ತನ್ನು ಹೇಳ್ತಕ್ಕಂಥ ಎಲ್ಲ ವಿಷಯಗಳು ಎಷ್ಟು ಸಂಕ್ಷಿಪ್ತವಾಗಿ ಕೂಲಾಗಿ ಹೇಳ್ತಿದ್ದೀನಿ ನೋಡ್ರಿ, ಅಷ್ಟು ಸೀರಿಯಸ್ ಅದೇ. ಯಾಕಂದರೆ ಇಲ್ಲಿ ವೆರಿ ಕ್ಲೀನ್ ಇಟಿ ಬೇಕಾಗಿತ್ತು, ಇನ್ನು ಅರ್ಚಿ ಕಿರ್ಚಿ ಹೇಳುವಂಥದ್ದು ಏನಿಲ್ಲ, ಭಾಳ ಕ್ಲೆವರ್ ಬೇಕಾಗಿತ್ತು ಇವತ್ತಿನ ಕ್ಲಾಸ್. ಸೊ ಹೀಗಾಗಿ ಅತ್ಯಂತ ಆರಾಮದಾಯಕವಾಗಿ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಒಂದೊಂದು ಅಕ್ಷರ, ಒಂದೊಂದು ಶಬ್ದ, ಒಂದೊಂದು ವಾಕ್ಯವು ಕೂಡ ಇತಿಹಾಸದ ವಿಷಯದಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಅದಕ್ಕಿಲ್ಲೇ ಯಾವುದೇ ಕಾರಣಕ್ಕೂ ನೀವು ಕನ್ಫ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅತ್ಯಂತ ಆರಾಮದಾಯಕವಾಗಿ ನಾನು ತಿಳಿಸ್ಕೊಟ್ಟೇನೆ ಅಂತ ಅಂದ್ಕೊಳ್ತೇನೆ ಮಿತ್ರರೇ. ಸೊ ಹಾಗೆ ಇಲ್ಲಿ ನೋಡ್ರಿ, ನಾವು ಡೈರೆಕ್ಟಾಗಿ ಇಲ್ಲಿಗೇನು ಹೋಗೋ ಅವಶ್ಯಕತೆ ಇಲ್ಲಿ ಸದ್ದೆ, ಆ ಶಕರ ಬಗ್ಗೆ ಮುಗೀತು, ಶೃಂಗರ ಬಗ್ಗೆ ಮುಗೀತು, ಎಲ್ಲ ಅಧ್ಯಯನ ಮಾಡ್ತಿದ್ದೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಅಂಶಗಳನ್ನು ತೊಗೊಂಡು ಬರ್ತಾ ಇದ್ದೀನಿ. ಸೊ ನಂತರದಲ್ಲಿ ನಾವು ಕುಶಾಣರ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ. ಸೊ ಇಲ್ಲಿ ಅದು ಯಾವುದೋ ಯೂಚಿ ಬುಡಕಟ್ಟು ಹೊರದುಗುಡ್ತದೆ ಮಧ್ಯ ಏಷ್ಯಾದಿಂದ, ಯಾರಣ್ಣ ಅಂದರೆ ಈ ಶಕರಣ್ಣ. ಸೊ ಅಲ್ಲಿ ಸಾಯಿ ಬುಡಕಟ್ಟಿಗೆ ಸೇರಿದವರು ಇವರು ಅಂತ ಹೇಳ್ತಾರೆ. ಯಾವ ಬುಡಕಟ್ಟಿಗೆ, ಇದನ್ನು ಬರ್ಕೊಳ್ರಿ, ಸಾಯಿ ಬುಡಕಟ್ಟಿಗೆ ಸೇರಿದವರು ಅಂತ ಇವರು, ಮಧ್ಯ ಏಷ್ಯಾದ ಯೂಚಿ ಪಂಗಡದಿಂದ ಹೊರದುಡಲ್ಪಟ್ಟವರು, ಸಾಯಿ ಬುಡಕಟ್ಟಿಗೆ ಸೇರಿದವರು ಅಂತ ಹೇಳ್ತಾರೆ. ಸೊ ಅದೊಂದು ಪಾಯಿಂಟ್ ಬರ್ಕೊಳ್ರಿ. ಸೊ ಒಟ್ಟು ಇವತ್ತಿನ ಈ ತರಗತಿ ಒಳಗೆ ಎಷ್ಟು ಮಹತ್ವದ ಅಂಶಗಳನ್ನು ತೆಗೆದುಕೊಂಡು ಬಂದಿದ್ದೀನಿ, ಸೊ ಅವುಗಳನ್ನು ಒಂದು ಸಾರಿ ನೀವು ಮನನ ಮಾಡಿಕೊಂಡು, ಸೊ ಸುಮಾರು 3-5 ಪ್ರಶ್ನೆಗಳನ್ನು ತೆಗೆಯುವ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ. ಸೊ ಹಾಗೆ ಇವತ್ತಿನವರಿಗಾಗಿರ್ತಕ್ಕಂಥ ಎಲ್ಲ ಕ್ಲಾಸ್ಗಳು ಏನಾಗಿರ್ತವೆ ಅಂದ್ರೆ ವೆರಿ ಹೈಲೈಟ್ ಕ್ಲಾಸ್ಗಳಾಗಿರ್ತವೆ. ಮುಂದೆ ಬರ್ತಕ್ಕಂಥದ್ದು ಎಲ್ಲ ವಿಷಯವೂ ಕೂಡ ಅಂದರೆ ಇನ್ನೂ ನಾವು ಕುಶಾಣರ ಬಗ್ಗೆ ನೋಡಬೇಕಾಗ್ತದೆ, ಗುಪ್ತ ಸಾಮ್ರಾಜ್ಯದ ಬಗ್ಗೆ ನೋಡಬೇಕಾಗ್ತದೆ, ಸೊ ವರ್ಧನರ ಬಗ್ಗೆ ನೋಡಬೇಕಾಗ್ತದೆ, ಸೊ ಬಿಟ್ಟರೆ ಚೋಳರ ಬಗ್ಗೆ ಮತ್ತು ಅಲ್ಲಿ ಬರ್ತಕ್ಕಂಥ ಸಂಗಮ ಸಾಹಿತ್ಯದ ಬಗ್ಗೆ ನೋಡಬೇಕಾಗ್ತದೆ. ಸೊ ಎಷ್ಟೋ ವಿಷಯಗಳ ಒಂದು ಆಗರ ಮುಂದೆ ನಮ್ಮ ಕಣ್ಮುಂದೆ ಇದೆ. ಸೊ ಅವುಗಳ ಬಗ್ಗೆ ನೋಡ್ತಾ ಹೋಗೋಣ. ಕೊನೆಯ ಅವಧಿಯಲ್ಲಿ ನೀವು ಕಳಿಸಿರ್ತಕ್ಕಂತಹ ಪ್ರಶ್ನೆಗಳನ್ನ ನಾನು ಈ ಸ್ಲೈಡ್ನಲ್ಲಿ ಬಿಡ್ತೇನೆ. ಸೊ ಅವುಗಳ ಬಗ್ಗೆ ವಿವರಣೆಯನ್ನು ನೀಡ್ತಾ ಹೋಗಿರ್ತೀನಿ ಮಿತ್ರರೇ. ಎಸ್ ಒನ್ಸ್ ಅಗೇನ್ ರಿವರ್ಸ್ ಹೋಗೋಣ. ಸೊ ಹೆಚ್ಚು ಕಡಿಮೆ ಒಳಿಕೆವು ನಾನು ನಳಿಸೀನಿ. ಸೊ ಕೋಟಿಲನ ಬಗ್ಗೆ ಅಧ್ಯಯನ ಮಾಡಿದ್ವಿ, ಅರ್ಥಶಾಸ್ತ್ರಕ್ಕೆ ಕೂಟನೀತಿ ಶಾಸ್ತ್ರ ಅಂತ ಕರೀತಾರೆ. ಸೊ ಹಾಗೆ ಅದು ಯಾವ ಭಾಷೆಯಲ್ಲಿದೆ, ಸಂಸ್ಕೃತ ಭಾಷೆಯಲ್ಲಿದೆ. ಸೊ ಅದೇನನ್ನು ಒಳಗೊಂಡಿದೆ, ಸಪ್ತಾಂಗ ಸಿದ್ಧಾಂತವನ್ನು ಒಳಗೊಂಡಿದೆ, ರಾಜ್ಯ ಮತ್ತು ಅಂತಾರಾಜ್ಯ ಕಾಯ್ದೆಗಳನ್ನು ಒಳಗೊಂಡಿದೆ. ಸೊ ಹಾಗೆ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ಗಳ ಬಗ್ಗೆ ಅದೇ ಅಂತ ಹೇಳಿದ್ದೆ. ಸೊ 7 ವೆರಿ ಇಂಪಾರ್ಟೆಂಟ್, ಇವೆಲ್ಲ ಡಿಸ್ಕ್ರಿಪ್ಟಿವ್ ಆಗಿ ಕೇಳಿರ್ತಾರೆ, PUC ಕಾಲೇಜ್ ಹುಡುಗರಿಗೆ ಗೊತ್ತಿರ್ತದೆ. ರಾಜ ಮತ್ತೆ ಮಿತ್ರ ಕೋಶ ಕೋಟೆ ಬಲ ಪ್ರದೇಶ ಅಂತ ತಿಳ್ಕೊಂಡು, ಸೊ ಹಾಗೆ ಸಾಕಷ್ಟು ವಿಷಯಗಳ ಬಗ್ಗೆ ನೋಡಿದ್ವಿ. ಸೊ ಜೊತೆಗೆ ಸೈನಿಕ ವಿಭಾಗವನ್ನು ನೋಡಿದ್ವಿ, ಅಲ್ಲಿ
ಕಾಲ್ದಳ, ಅಶ್ವದಳ, ರಥದಳ, ಗಜದಳ, ನೌಕಾದಳ ಮತ್ತು ಸಾರಿಗೆ ಮೂತಿಕಾಣೆ. ವೀಕ್ ಇರೋದು ಯಾವುದು? ನೌಕಾದಳ. ಸೊ ಅಂತ ದೊರೆ ಯಾರಂದರೆ ಕುಣಾಲ್ ಆಗಿರ್ತಾನೆ, ಕೊನೆಯ ದೊರೆ ಯಾರಾಗಿರ್ತಾನೆ? ಬೃಹದ್ರಥ ಆಗಿರ್ತಾನೆ. ಅವನು ಪುಷ್ಯಮಿತ್ರ ಶುಂಗನಾಗಿರ್ತಾನೆ, ಶುಂಗ ಸಂತತಿ ಸ್ಥಾಪಕನಾಗಿರ್ತಾನೆ. ಸೊ ಎಸ್, ಹಾಗೆ ಇಲ್ಲಿ ನೋಡಿದ್ವಿ ಮೆನಾಂಡ್ರನ ಬಗ್ಗೆ ಪ್ರಾರಂಭದಲ್ಲಿ ನೋಡಿದ್ವಿ. ಸೊ ಕೊನೆಯಲ್ಲಿ ಆತನಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡಿದ್ವಿ. ಅಗ್ನಿಮಿತ್ರ ಅಂತ ನೋಡಿದ್ವಿ. ಕಾಳಿದಾಸನ ಮಾಳವಿಕ ಅಗ್ನಿಮಿತ್ರದ ನಾಯಕನೇ ಅಗ್ನಿಮಿತ್ರ ಅಂತ ಹೇಳ್ತಾರೆ. ಸೊ ಹಾಗೆ ಜಸ್ಟ್ ಮುಂದಸಾಗೋಣ. ಓಕೆ, ಒಂದು ನಾಲ್ಕು ಜನ ಕನ್ಮಣಿತನದ ಆಡಳಿತವನ್ನು ಮಾಡಿರ್ತಕ್ಕಂಥವ್ರು. ಸೊ ಕೊನೆಯ ವಸುಶರ್ಮ, ಮೊದಲನೇ ವಸುಮಿತ್ರ, ಸೊ ವಸುದೇವಾಗಿರ್ತಾನೆ, ಸಾರಿ. ಸೊ ಮುಂದೆ ವಿದೇಶಿಯರ ದಾಳಿಗಳಲ್ಲಿ, ಸೊ ಶಲ್ಲುಕಸ್ನ ಮಗ, ಶಲ್ಲುಕಸ್ನ ಮೊಮ್ಮಗ, ಒಂದು ಮಗ ಆಗಿರ್ತಾನೆ, ಎರಡು ಮೊಮ್ಮಗ ಆಗಿರ್ತಾನೆ. ಸೊ ಅವ್ರ ದಾಳಿಗಳ ಬಗ್ಗೆ ನೋಡಿದ್ದೀವಿ. ಸೊ ಭಾಳ ಸಿಂಪಲಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಸೊ ಅವ್ರ ಬಗ್ಗೆ ಮಗಳನ್ನು ಮೆನಾಂಡರಿಗೆ ಕೊಟ್ಟನ. ಯಾರು? ಒಂದನೇ ಡಿಮೆಟ್ರಿಯಸ್. ಸೊ ಇಲ್ಲೇ ಹೇಳ್ದಾನ, ಮೆನಾಂಡರನ್ನು ಕೂಡ ಇಲ್ಲೇ ಹೇಳ್ದಾನ. ಅದಕ್ಕೆ ಅವಂಗ ಭಾರತೀಯ ರಾಜ ಅಂತ ಕರ್ತಾರೆ. ಭಾರತೀಯರು ಈ ಮೆನಾಂಡರ್ನನ್ನು ತಮ್ಮವ ತಮ್ಮವ ಅಂತ ಕರೀತಿದ್ರಂಥ. ಸೊ ಇದನ್ನು ಯಾರು ಹೇಳ್ಯಾರಂದರೆ ಪ್ಲೂಟಾರ್ಕ್ ಅಂತಕ್ಕಂತಹ ವ್ಯಕ್ತಿ ಹೇಳಿದ್ದಾನೆ. ಸೊ ಇಷ್ಟು ವಿಷಯಗಳೊಂದಿಗೆ ಇವತ್ತಿನ ತರಗತಿಗೆ ನಾನು ವಿರಾಮ ಇಡ್ತಾ ಇದ್ದೀನಿ. ಸೊ ಮುಂದಿನ ತರಗತಿಗಳು ಭಾಳ ಇಂಪಾರ್ಟೆಂಟ್ ಇರ್ತವೆ, ಅವುಗಳನ್ನು ಕೂಡ ಕೇಳ್ತಾ ಹೋಗಿ, ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಸೊ ನಮ್ಮ ಸಂತೋಷ್ ಲಾಟ್ ಫೌಂಡೇಶನ್ನ ಈ ಒಂದು ಅತ್ಯುತ್ತಮ ಕಾರ್ಯಕ್ಕೆ ನಿಮ್ಮ ಸ್ಪಂದನೆ ಅತ್ಯುತ್ತಮವಾಗಿಯೇ ಇದೆ. ಸೊ ನಾನು ನಿಮ್ಮ ಮಹಾಂತೇಶ್, ಮತ್ತೆ ನಾಳಿನ ತರಗತಿಯಲ್ಲಿ ಸಾಕಷ್ಟು ಎಕ್ಸಾಮ್ ಪಾಯಿಂಟ್ಗಳ ವಿವರಣೆಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಮಿತ್ರರೇ. ನಮಸ್ತೆ.